ನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಮಾತನಾಡುವಂಥ ಅಂಶದ ಹೆಸರು ಹಲ್ಲೇಲುವ್ಯ ಹಾಗೂ ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ಪರಲೋಕಕ್ಕೆ ಹೋಗುವುದಿಲ್ಲವೋ ಪರಲೋಕಕ್ಕೆ ಹೋಗುವುದಿಲ್ಲವೋ ಎನ್ನುವಂಥ ಪ್ರಶ್ನೆದೊಂದಿಗೆ ಇರುವಂಥ ಅಂಶ ಇದು ಪ್ರಶ್ನೆ ಹಾಕಿದ್ದೀವಂದರೆ ಕೊನೆ ತನಕ ನೋಡಿದಾಗ ಅದಕ್ಕೆ ಉತ್ತರವನ್ನು ಸಿಗುತ್ತೆ ಆ ಉತ್ತರ ಸಿಗಬೇಕಾದ್ರೆ ಅಂಶ ನೋಡಿದ ತಕ್ಷಣ ಹೀಗೆ ಹೇಳ್ಬೋದು ಹೀಗೆ ಹೇಳ್ತಾರೆ ಅಂದುಕೊಳ್ಳೋದು ಅಲ್ಲ ಹೇಳುವಂಥ ವಚನಗಳು ವಾಕ್ಯಗಳು ಪರಿಶೋಧನೆ ಮಾಡಬೇಕು ಕೊನೆಯದಾಗಿ ಉತ್ತರ ಸಿಕ್ಕ ಮೇಲೆ ಹಾಗೆ ನಾವು ಜೀವಿಸೋದಕ್ಕೆ ಪ್ರಯತ್ನ ಮಾಡಬೇಕು ಪ್ರಿಯರ ದೇವ್ರ ಮಕ್ಕಳಿರ ಆಗಿರ್ಬೋದು ಅನ್ಯ ಭಾಷೆಗಳು ಎಂದು ಕರೆಯಲ್ಪಡುತ್ತಿರುವಂಥ ಇವುಗಳು ಆಗಿರ್ಬೋದು ಇನ್ನೂ ಅನೇಕ ವಿಷಯಗಳು ಆಗಿರ್ಬೋದು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಮಾತನಾಡುವಂಥದ್ದು ಇರುತ್ತೆ ಪ್ರಾರ್ಥನೆಗೆ ಹೋಗುವಾಗ ಬರುವಾಗ ಇಲ್ಲ ಪ್ರಾರ್ಥನೆಯಲ್ಲಿ ಇದ್ದಾಗ ಇಂಥ ಒಂದು ವಚನಗಳನ್ನು ಇಲ್ಲ ಇಂಥ ವಾಕ್ಯಗಳನ್ನು ಮಾತನಾಡ್ತಾ ಇರ್ತೀವಿ ತುಂಬ ಜನ ಮಾತನಾಡ್ತಾ ಇರ್ತಾರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ನಾವು ಮಾತಾಡುವಂಥದ್ದು ಸರಿ ಇದೆಯಾ ತಪ್ಪುಗಳಿದೆಯಾ ಅಂತ ಹೇಳಿ ವಾಕ್ಯದ ಮೂಲಕ ನಾವು ಸರಿಪಡಿಸ್ಕೊಳ್ಬೇಕಾಗತ್ತೆ ಲೋಕದ ರೀತಿಯಲ್ಲಿ ಅನೇಕ ತಪ್ಪುಗಳು ನಡೆಯುತ್ತೆ ಅದರ ಬಗ್ಗೆ ಅಲ್ಲ ಲೋಕದ ರೀತಿಯಲ್ಲಿ ಮನೆಯಲ್ಲೇ ಆಗಿರ್ಬೋದು ಇಲ್ಲ ಸ್ನೇಹಿತರ ಮಧ್ಯದಲ್ಲೇ ಆಗಿರ್ಬೋದು ಮಾತನಾಡುವಾಗ ಏರುಪೇರು ನಡೀತಾ ಇರುತ್ತೆ ಅನೇಕ ತಪ್ಪುಗಳು ಅನೇಕ ಸುಳ್ಳುಗಳು ಅದು ನಡೀತಾ ಇರುತ್ತೆ ಆ ವಿಷಯಗಳನ್ನು ದೇವರ ಬಳಿಯಲ್ಲಿ ಹೋಗಿ ದೇವರೇ ನಾವು ಇಂಥ ಇಂಥ ವಿಷಯದಲ್ಲಿ ನಾವು ತಪ್ಪಾಗಿ ಮಾತನಾಡಿದ್ದೀವಿ ಸುಳ್ಳಾಗಿ ಮಾತನಾಡಿದ್ದೀವಿ ದಯಮಾಡಿ ನಮ್ಮನ್ನು ದೇವರೇ ಅಂಥೇಳಿ ಪ್ರತಿನಿತ್ಯ ನಾವು ಪ್ರಾರ್ಥನೆಯಲ್ಲಿ ಈ ಒಂದು ವಿಷಯವನ್ನು ಹೇಳಿ ಕ್ಷಮಾಪಣೆ ದೇವರ ಬಳಿಯಲ್ಲಿ ಹೊಂದಬೇಕಾಗತ್ತೆ ಕ್ಷಮಾಪಣೆ ದೇವರ ಬಳಿಯಲ್ಲಿ ಹೊಂದಬೇಕು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂದರೆ ನಾವು ಮರಣ ಹೊಂದಿದ ಮೇಲೆ ಪರಲೋಕವನ್ನು ನಾವು ಪಡ್ಕೊಳ್ಬೇಕು ಪರಲೋಕಕ್ಕೆ ನಾವು ಸೇರಬೇಕಾದರೆ ಪರಲೋಕಕ್ಕೆ ನಾವು ಸೇರಬೇಕು ದೇವರನ್ನು ನೋಡಬೇಕು ಅಂದಾಗ ಖಂಡಿತವಾಗಿ ದೇವರು ಏನು ಹೇಳಿದಾರೋ ಅದನ್ನು ಪಾಲಿಸ್ಬೇಕಾಗತ್ತೆ ಪರಲೋಕ ಇಲ್ಲ ನರಕ ಇಲ್ಲ ಏನೂ ಇಲ್ಲ ಇವೆಲ್ಲ ಕಥೆಗಳು ಅಂತ ಹೇಳಿ ಲೋಕದ ರೀತಿಯಲ್ಲಿ ಒಂದು ವೇಳೆ ಜೀವಿಸಿದರೆ ಅಂಥವ್ರಿಗೆ ಈ ಬೋಧನೆ ಅರ್ಥ ಆಗಲ್ಲ ಸಾಯೋತನಕ ಅರ್ಥ ಆಗೋಲ್ಲ ಸತ್ತ ಮೇಲೆ ಸುಲಭವಾಗಿ ಗೊತ್ತಾಗತ್ತೆ ಅಯ್ಯೋ ನಾವು ತಪ್ಪು ಮಾಡಿದ್ದೀವಿ ಅಯ್ಯೋ ನಾವು ಪಾಪಗಳನ್ನು ಮಾಡಿದ್ದೀವಿ ದೇವರಿಗೆ ಒಳಪಟ್ಟಿಲ್ಲ ದೇವರಿಗೆ ವಿಧೇಯರಾಗಿಲ್ಲ ಅಂತ ಹೇಳಿ ಆವಾಗ ನಾವು ಅಲ್ಲಿ ನರಕಕ್ಕೆ ಹೋದ ಮೇಲೆ ಬಾಧೆ ಪಡಬೇಕಾಗತ್ತೆ ಇವಾಗ ನಾನು ಹೇಳುವಂಥ ಬೋಧನೆ ಇದೆಯಲ್ಲ ಮಾತನಾಡುವಂಥ ಅಂಶ ಯಾರ ಮೇಲೋ ದ್ವೇಷ ಇಟ್ಕೊಂಡು ಇಲ್ಲ ಏನೋ ಈ ಸಮಾಜದಲ್ಲಿ ಹೆಸರು ಪಡ್ಕೋಬೇಕು ಎಂದು ಇಂಥ ಆಲೋಚನೆ ನನಗಿಲ್ಲ ಯಾರ ಮೇಲೆ ದ್ವೇಷ ಇಲ್ಲ ಈ ಸಮಾಜದಲ್ಲಿ ಏನೋ ಹೆಸರು ಪಡ್ಕೊಳ್ಬೇಕು ಎನ್ನುವಂಥ ಆಲೋಚನೆ ಇಲ್ಲ ನಾನು ದೇವರಿಗೆ ಒಳಪಟ್ಟು ದೇವರ ಸೇವೆ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ತಪ್ಪುಗಳಿದೆಯೋ ಅದು ನನ್ನ ಕಣ್ಣೆ ಮುಂದೆ ನನ್ನ ಮುಂದೆ ಬಂದಾಗ ನಾನು ಅದನ್ನು ಸರಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ತಪ್ಪುಗಳಿದ್ದಾಗ ಸರಿಯಾಗಿದ್ದಾಗ ತುಂಬ ಪಡ್ತೀನಿ ಒಳ್ಳೆ ರೀತಿಯಲ್ಲಿ ನ್ಯಾಯವಾಗಿ ಇದ್ದಾಗ ಸಂತೋಷ ಪಡ್ತೀನಿ ತಪ್ಪುಗಳನ್ನ ನಡೆದಾಗ ದೇವರ ವಾಕ್ಯದ ಮೂಲಕ ನಾನು ಖಂಡಿಸ್ತೀನಿ ಖಂಡಿಸುವಂತಹ ಅಧಿಕಾರ ಭೂಲೋಕದಲ್ಲಿ ಮಾನವರ ಮೂಲಕ ನಾನು ಪಡ್ಕೊಂಡಿಲ್ಲ ದೇವರ ಮೂಲಕ ನಾನು ಪಡ್ಕೊಂಡಿದ್ದೀನಿ ದೇವರು ಕೊಟ್ಟಂಥ ಅಧಿಕಾರ ಅದು ಬೈಬಲ್ ಗ್ರಂಥದಲ್ಲಿ ದೇವರು ಬರೆಸಿದ್ದಾರೆ ಆದ್ದರಿಂದ ನಾನು ಪ್ರೀತಿಯಿಂದ ಎಲ್ಲರಿಗೂ ಕೇಳ್ಕೊಳ್ಳುವಂಥದ್ದು ಈ ಅಂಶ ಏನಪ್ಪ ಅಂತ ನೋಡುವಾಗ ಅಲ್ಲೇಲೂಯ ಹಾಗೂ ಅನ್ಯ ಭಾಷೆಗಳು ಮಾತನಾಡದೆ ಹೋದರೆ ಪರಲೋಕಕ್ಕೆ ಹೋಗುವುದಿಲ್ಲವೋ ಎನ್ನುವಂಥ ಅಂಶ ಯಾಕೆ ಇಟ್ಟಿದ್ದೀನಿ ಕೆಲವರು ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ಅಲ್ಲೇ ಲೂಯಗಳನ್ನು ಹೇಳದೆ ಹೋದರೆ ಅವರು ಯಾರೂ ಕೂಡ ಪರಲೋಕಕ್ಕೆ ಹೋಗಲ್ಲ ಎನ್ನುವಂಥ ಬೋಧನೆಯ ಅಲ್ಲೆಲ್ಲಿ ನಡೀತಾ ಇದೆ ಇಂಥ ಬೋಧನೆಗಳನ್ನು ಕೇಳಿ ಒಬ್ಬ ಹುಡುಗ ನಾವು ಮೀಟಿಂಗ್ಗೆ ಹೋದಾಗ ನರಸೀಪುರ ಗ್ರಾಮ ಇದೆಯಲ್ಲ ಹಳೆ ಬೀಡು ಹತ್ತಿರ ನರಸೀಪುರ ಗ್ರಾಮ ಈ ಗ್ರಾಮದಲ್ಲಿ ಎರಡು ದಿನ ಅದ್ಭುತವಾಗಿ ವಾಕ್ಯಗಳನ್ನು ಪ್ರಕಟಿಸಿದಾಗ ಒಬ್ಬ ಹುಡುಗ ಬಂದು ನಮ್ಮ ಹತ್ರ ಕೂಡ ಬಾರದೆ ಸಭೆಯ ಕನ್ವೀನರ್ಗಳಿರ್ತಾರಲ್ಲ ಅವರ ಹತ್ರ ಹೋಗಿ ಇವರು ಅನ್ಯ ಭಾಷೆಗಳು ಮಾತನಾಡಿಲ್ಲ ಅಲ್ಲೆಲ್ಲಿ ಇವುಗಳು ಹೇಳಿಲ್ಲ ಇವರೆಂಥ ಬೋಧಕರು ಇವರೆಂಥ ಸೇವಕರು ಅದಕ್ಕೆ ನೀವು ಯಾರು ಪರಲೋಕಕ್ಕೆ ಹೋಗಲ್ಲ ಅಂತ ನೀವು ಯಾರು ಪರ್ಲೋಕಕ್ಕೆ ಹೋಗಲ್ಲ ಅಂತೇಳಿ ಆ ಹುಡುಗ ಮಾತಾಡಿರುವಂಥದ್ದು ತಿಳಿದು ಹೇಳಿದ್ದಾನ ಅಥವಾ ತಿಳಿಯದೆ ಹೇಳಿದ್ದಾನ ಅಂತ ನೋಡುವಾಗ ಆ ಹುಡುಗನಿಗೆ ಗೊತ್ತಿಲ್ಲ ರೀ ವಿಷಯ ಗೊತ್ತಿಲ್ಲ ಇವು ನೋಡಿ ನಮ್ಗೆ ಅಂದರೂ ಅನ್ನದೇ ಇದ್ದರೂ ಪರವಾಗಿಲ್ಲ ಅದಕ್ಕೆ ತೊಂದರೆ ಏನಿಲ್ಲ ಯಾಕೆಂದರೆ ಯೂಟ್ಯೂಬ್ಗಳಲ್ಲಿ ಮಾತನಾಡುವಾಗ ಕೆಲವರು ಫೋನ್ ಮಾಡಿ ಬಿ ಪಿ ಪೇಷೆಂಟ್ಗಳಿರ್ತಾರೆ ಒಟ 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 ಒದ್ರಿ ಫೋನ್ ಕಟ್ ಮಾಡಿಬಿಡ್ತಾರೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇಲ್ಲ ಹಳೆ ವೀಡಿಯೋಗಳು ನೋಡಬೇಕಾದ್ರೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ ಅವನು ಏನು ಮಾಡ್ಕೊಂಡಿದ್ದಾನಂತ ನೋಡುವಾಗ ತನ್ನ ನಾಲಿಗೆನ ವಲಸು ಮಾಡ್ಕೊಂಡಿದ್ದಾನೆ ಅವನೇನೋ ಬೈದಿದ್ದರಿಂದ ನನಗೇನೋ ಅಂಟಿಲ್ಲ ಯಾವನೋ ಏನೋ ಮಾತನಾಡಿರೋದರಿಂದ ನನಗೇನು ಅಂಟಿಲ್ಲ ಅವನಿಗೆ ಅಂಟುತ್ತೆ ಯಾರು ಬೈತಾರೋ ಅವರಿಗೆ ಅಂಟುತ್ತೆ ಯಾರು ನಿಂದಿಸ್ತಾರೋ ಆ ನಿಂದನೆ ಅವ್ರಿಗೇ ಅಂಟಿಕೊಳ್ಳುತ್ತೆ ಆ ವಿಷಯದಲ್ಲಿ ನಾವು ದುಃಖ ಪಡುವಂಥದ್ದು ವೇದನೆ ಪಡೆ ಏನೂ ಇಲ್ಲ ಆದರೆ ನನ್ನ ಸಹೋದರರು ತಪ್ಪು ಮಾಡಿಕೊಡ್ದು ಸರಿ ಮಾಡಿಕೊಳ್ಬೇಕು ಭಕ್ತಿಯಲ್ಲಿರಬೇಕು ಅನ್ನೋದೇ ಅಂದರೆ ನಾವೆಲ್ಲರೂ ದೇವರಿಗೆ ಹತ್ತಿರ ಆಗಬೇಕು ಎಂದು ನೋಡಿ ಏಸುಪ್ರಭು ಏನಾದರೂ ಎಲ್ಲಾದರೂ ಹೇಳಿದ್ದಾರಾ ಹಲ್ಲೆಲುವೆಗಳನ್ನು ಹೇಳದೆ ಹೋದರೆ ಇಲ್ಲಾಂದರೆ ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ನೀವು ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರಾ ಅಥವಾ ಯೇಸುಪ್ರಭು ಏನು ಹೇಳಿದ್ದಾರೆ ಆಮೇಲೆ ಈ ಹಲ್ಲೆ ಲಯ್ಯ ಅಂದರೆ ಏನು ಪ್ರೈಝ್ ಲಾರ್ಡ್ ಅಂದರೆ ಏನು ಆನಂತರ ಅನ್ಯ ಭಾಷೆಗಳು ಅಂದರೆ ಏನು ಈ ದಿನ ಕ್ಲುಪ್ತವಾಗಿ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ ಮೊದಲನೇದಾಗಿ ಪರಲೋಕಕ್ಕೆ ಪರಲೋಕಕ್ಕೆ ಎಂಥವ್ರು ಹೋಗ್ತಾರೆ ಅನ್ನುವಂಥದ್ದು ಒಂದೆರಡು ಮಾತು ವಾಕ್ಯದ ಮೂಲಕ ತಿಳ್ಕೊಡೋಣ ಪರಲೋಕಕ್ಕೆ ಎಂಥವ್ರು ಸೇರಿಕೊಳ್ತಾರೆ ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ಹಲ್ಲೆಲುಯಗಳು ಹೇಳದೆ ಹೋದರೆ ಪರಲೋಕಕ್ಕೆ ಇವರು ಹೋಗಲ್ಲ ಅಂತೇಳಿ ಕೆಲವರು ಬೋಧನೆಗಳು ಅದ್ರ ಪ್ರಕಾರ ಪರಲೋಕಕ್ಕೆ ಹೋಗಲ್ವಾ ಪರಲೋಕಕ್ಕೆ ಹೋಗಬೇಕಾದ್ರೆ ಅವರು ಏನು ಮಾಡಬೇಕು ಯಾವ ರೀತಿ ನಡ್ಕೊಂಡ್ರೆ ಪರಲೋಕಕ್ಕೆ ಹೋಗ್ತಾರೆ ಇದು ನೇರವಾಗಿ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾಗಿರುವಂಥ ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರ ಬಳಿಯಲ್ಲಿ ವಿಚಾರ ಮಾಡಿದಾಗ ಅವರು ನಮಗೆ ತಿಳಿಸುವಂಥದ್ದು ಅವರೆಲ್ಲಿ ತಿಳಿಸ್ತಾರೆ ಪ್ರಾರ್ಥನೆ ಮಾಡಿದಾಗ ತಿಳಿಸ್ತಾರಾ ಉಪವಾಸ ಪ್ರಾರ್ಥನೆ ಮಾಡಿದಾಗ ತಿಳಿಸ್ತಾರ ವಾಕ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾವು ಪ್ರಾರ್ಥನೆ ನಾವು ಮಾಡೋಣ ಉಪವಾಸ ಪ್ರಾರ್ಥನೆ ಮಾಡೋಣ ತೊಂದರೆ ಇಲ್ಲ ಆದರೆ ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕಾದ್ರೆ ವಾಕ್ಯಗಳನ್ನು ಓದಬೇಕು ಧ್ಯಾನಿಸ್ಬೇಕು ಪಾಲಿಸ್ಬೇಕು ಮೊದಲನೇದಾಗಿ ಓದಬೇಕು ಎರಡನೇದಾಗಿ ಧ್ಯಾನಿಸ್ಬೇಕು ಮೂರನೇದಾಗಿ ಪಾಲಿಸ್ಬೇಕು ಒಂದು ವೇಳೆ ಓದೋದಕ್ಕೆ ಬಾರದೆ ಹೋದರೆ ವಾಕ್ಯದ ಪ್ರಕಾರ ಯಾರು ಚೆನ್ನಾಗಿ ಹೇಳ್ತಾ ಇದ್ದಾರೋ ಅವರು ಹೇಳುವಂಥ ವಾಕ್ಯಗಳನ್ನು ಚೆನ್ನಾಗಿ ಕೇಳಬೇಕು ಆ ಮಾತುಗಳನ್ನು ಧ್ಯಾನಿಸಬೇಕು ಆನಂತರ ಪಾಲಿಸಬೇಕು ಯೋಹಾನನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಯೋಹಾನನ್ನು ಬರೆದ ವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಚನವನ್ನು ನೋಡೋಣ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಒಬ್ಬನು ಹೊಸದಾಗಿ ಹುಟ್ಟಬೇಕು ಅಂದರೆ ಹಳೆ ಜೀವನ ಇದೆಯಲ್ಲ ಇದು ಕತ್ತಲೆಯಲ್ಲಿ ಇರುವಂಥ ಜೀವನ ಈ ಲೋಕದಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಬದುಕು ಈ ಅಂಧಕಾರದ ಕತ್ತಲಲ್ಲಿ ಇರುವಂಥ ಈ ಬದುಕಿಗೆ ಜೀವಿತಕ್ಕೆ ದೇವರೇಳಿರುವಂಥ ಮಾತೇನಂತ ನೋಡುವಾಗ ನೀವು ಸತ್ತ ಶವಗಳಾಗಿದ್ದೀರಿ ಪಾಪದಲ್ಲಿ ವ್ಯಾಮೋಹದಲ್ಲಿ ಅಪರಾಧಗಳಲ್ಲಿ ಬಿದ್ದು ನನ್ನ ದೃಷ್ಟಿಯಲ್ಲಿ ನೀವು ಸತ್ತವರಾಗಿದ್ದೀರಿ ಅಂತೇಳಿ ದೇವರು ಹೇಳುವಂಥ ಮಾತು ಆ ಮಾತು ಎಲ್ಲಿರುತ್ತೆ ಅಂತ ನೋಡುವಾಗ ಎಫ್ ಎಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ಒಂದು ಸಾರಿ ಗಮನಿಸೋಣ ಎಫ್ ಎಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ಅಪರಾಧ ಪಾಪಗಳ ಈ ಅಪರಾಧ ಪಾಪಗಳ ದಿಸೆಯಿಂದ ನಾವು ದೇವರ ದೃಷ್ಟಿಯಲ್ಲಿ ಸತ್ತವರಾಗಿದ್ದೀವಿ ಸತ್ತವರಾಗಿರುವಂಥ ನಾವು ಏನಾಗಬೇಕು ನೂತನ ಜೀವವನ್ನು ಪಡಿಬೇಕು ಅಂದರೆ ಲೋಕದಲ್ಲಿ ನೋಡುವಾಗ ಬದುಕಿರ್ತೀವಿ ಬದುಕಿದ್ದೀವಿ ದೇವರ ದೃಷ್ಟಿಯಲ್ಲಿ ಸತ್ತಿದ್ದೀವಿ ದೇವರ ದೃಷ್ಟಿಯಲ್ಲಿ ಸತ್ತಿರುವಂಥ ನಾವು ನೂತನ ಜನ್ಮವನ್ನು ಪಡಿಬೇಕಾಗಿದೆ ಆ ನೂತನ ಜನ್ಮ ಹೇಗೆ ಅಂತ ನೋಡುವಾಗ ಮಾರ್ಕನ ಬರೆದಿಸುವಾರ್ತೆ ಮಾರ್ಕನ ಬರೆದಿಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ಹದಿನೈದು ಹದಿನಾರು ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು ನಂಬದೆ ಹೋಗುವನು ದಂಡನಿಗೆ ಗುರಿಯಾಗುವನು ಅಂದರೆ ಹೊಸದಾಗಿ ಹುಟ್ಟಬೇಕು ಅಂತ ಹೇಳಿದಾರಲ್ಲ ಹಳೆ ಜೀವನ ನೀರಿನಲ್ಲಿ ಸಮಾಧಿ ಆಗಬೇಕು ಹೊಸ ಜೀವನ ಬರಬೇಕು ಅಂದರೆ ಯೇಸು ಕ್ರಿಸ್ತರ ಒಂದು ವಾಕ್ಯಗಳನ್ನು ಕೇಳಿ ದೀಕ್ಷಸ್ಥಾನ ಪಡ್ಕೊಂಡು ಹಳೆ ಜೀವನ ಸಮಾಧಿ ಮಾಡಿ ಹೊಸ ಜೀವನ ಎದ್ದು ಬರಬೇಕು ಯಾವಾಗ ವಾಕ್ಯದ ಮೂಲಕ ನಾವು ಪ್ರಿಯರ ದೇವ್ರ ಮಕ್ಕಳಿರ ಬೆಳಿತೀವೋ ಅಂದರೆ ವಾಕ್ಯದ ಮೂಲಕ ಅಭಿವೃದ್ಧಿ ಆಗ್ತೀವೋ ಈ ಅಭಿವೃದ್ಧಿ ಆದಾಗ ದೇವರ ಒಂದು ಜ್ಞಾನದಲ್ಲಿ ಭಕ್ತಿಯಲ್ಲಿ ನಡೀತಾ ಹೋಗಬೇಕು ದೇವರ ಜ್ಞಾನದಲ್ಲಿ ಭಕ್ತಿಯಲ್ಲಿ ನಡೀತಾ ಹೋದರೆ ಅವು ಏನಾಗುತ್ತೆ ಅಂತ ನೋಡುವಾಗ ಏನ್ರಿ ಪರಲೋಕವನ್ನು ಪಡ್ಕೊಳ್ತೀವಿ ಯಾವಾಗ ಪಡ್ಕೊಳ್ತೀವಿ ಅಂತ ನೋಡುವಾಗ ಮತ್ತಾಯನ್ ಬರೆದ ಸುವಾರ್ತೆ ಮತ್ತಾಯನ್ ಬರೆದು ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನ ನೋಡಿ ಪ್ರಿಯರಿ ಮತ್ತಾಯನ್ ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನ ಗಮನಿಸೋಣ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ನಾನು ಹಸಿದಿದ್ದೆನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೆನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ನಾನು ಪರದೇಸಿಯಾಗಿದ್ದೆನು ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೆನು ನನಗೆ ಹುಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೆನು ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ ಸೆರೆಮನೆಯಲ್ಲಿ ಇದ್ದೇನು ನನ್ನನ್ನು ನೋಡೋದಕ್ಕೆ ಬಂದಿರಿ ಎಂದು ಹೇಳಿದನು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಅರಸನು ಅಂದರೆ ಪ್ರಭು ಹೋಲಿಸಿ ಅಂದರೆ ಉಪಮಾನ ರೀತಿಯಲ್ಲಿ ಹೇಳಿರುವಂಥದ್ದು ಉಪಮಾನ ರೀತಿಯಲ್ಲಿ ಹೇಳಿರುವಂಥ ಮಾತು ಏನಂತ ನೋಡುವಾಗ ನನ್ನ ತಂದೆಯ ಅಂದರೆ ಪರಲೋಕದಲ್ಲಿರುವಂಥ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ನೀವು ಚೆನ್ನಾಗಿ ಅನ್ಯ ಭಾಷೆಗಳನ್ನು ಮಾತನಾಡಿದ್ದೀರಿ ಅದಕ್ಕೆ ನಿಮಗೆ ಪರಲೋಕವನ್ನು ಕೊಡುತ್ತೇನೆ ಬನ್ನಿ ಏನಂತ ಹೇಳ್ತಾರೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಯಾಕೆಂದರೆ ಅನೇಕ ಅನ್ಯ ಭಾಷೆಗಳನ್ನು ಮಾತಾಡಿದ್ರಿ ಅನೇಕ ಹಲ್ಲೆಲುವೆಗಳನ್ನು ಹೇಳಿದ್ರಿ ಕುಂತಾಗಲೂ ಹಲ್ಲೆಲುಯ ನಿಂತಾಗಲೂ ಹಲ್ಲೆಲೂಯ ಅಂತ ಈ ಮಾತು ಹೇಳ್ತಾ ಇದ್ದಾರಾ ಈ ಮಾತು ಹೇಳ್ತಾ ಇದ್ದಾರೆ ಏಸು ಪ್ರಭು ಏನು ಹೇಳುವಂಥದ್ದು ಅಂದರೆ ಇವರಿಗೆ ಪರಲೋಕ ಸಿಗುವಂಥದ್ದು ಎಂಥವರಿಗೆ ಪರಲೋಕ ಸಿಗುತ್ತೆ ಅಂತ ಹೇಳಿದಾರಂತೂ ನೋಡುವಾಗ ಪ್ರಿಯರ ಮಕ್ಕಳಿ ರಾಮ್ ನಾನು ಹಸಿದಿದ್ದೇನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೆನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ನಾನು ಪರದೇಶಿಯಾಗಿದ್ದೆನು ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಹುಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೆನು ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ ಸೆರೆಮನೆಯಲ್ಲಿ ಇದ್ದೇನು ನನ್ನನ್ನು ನೋಡೋದಕ್ಕೆ ಬಂದಿರಿ ಎಂದು ಹೇಳಿದನು ಪ್ರಭು ಹೇಳಿದನು ಅದಕ್ಕೆ ಅಲ್ಲಿರುವಂತಹ ಶಿಷ್ಯರು ಪ್ರಭುವೇ ಯಾವಾಗ ನೀವು ರೋಗದಲ್ಲಿದ್ದಿರಿ ಯಾವಾಗ ನೀವು ಸೆರೆಮೇಲೆಲ್ಲಿದ್ದರಿ ಯಾವಾಗ ನೀವು ಬಟ್ಟೆ ಇಲ್ಲದವರಾಗಿದ್ದಿರಿ ಯಾವಾಗ ನಾವು ತಂದುಕೊಟ್ಟಿವಿ ಅಂತ ಕೇಳಿದಾಗ ಶಿಷ್ಯರು ಕೇಳಿದಾಗ ಪ್ರಿಯರಾಧ್ಯರ ಮಕ್ಕಳಿಗೆ ಮೂವತ್ತೇಳನೂ ಜನ ಸ್ವಾಮಿ ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯೋದಕ್ಕೆ ಕೊಟ್ಟೆವು ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳಿದರು ಅಂದರೆ ಯೇಸುಪ್ರಭು ಹೇಳಿರುವಂಥ ಮಾತು ಅವರು ಯೇಸುಪ್ರಭುಗೆ ಕೇಳಿರುವಂಥ ಮಾತಿಗೆ ಉತ್ತರವನ್ನು ಕೊಡುವಂಥದ್ದು ಅಲ್ಲೇನಾದರೂ ಅಲ್ಲೇನಾದರೂ ಅನ್ಯ ಭಾಷೆಗಳನ್ನು ಮಾತಾಡಿದ್ರಿ ಅದಕ್ಕೆ ನಿಮಗೆ ಪರಲೋಕವನ್ನು ಕೊಡುತ್ತೇನೆ ಅಲ್ಲೇ ಲೋಹೆಗಳನ್ನು ಹೇಳಿದ್ರಿ ಅದಕ್ಕೆ ನಿಮಗೆ ಪರಲೋಕವನ್ನು ಕೊಡುತ್ತೇನೆ ಅಂತ ಈ ಮಾತು ಹೇಳಿದ್ದಾರಾ ಅಥವಾ ಪರಲೋಕ ಪರಲೋಕವನ್ನು ಯಾರಿಗೆ ಕೊಡ್ತಾನಂತ ಅಂತ ಹೇಳಿದ್ದಾರೆ ದೇವರು ಈಗಿನ ಕಾಲದಲ್ಲಿ ಅನ್ಯ ಭಾಷೆಗಳನ್ನು ಅನ್ಯ ಭಾಷೆಗಳನ್ನು ಮಾತನಾಡಲೇಬೇಕು ಅಂತೇಳಿ ಇದೊಂದು ಕೆಲವರು ಏನು ಮಾಡ್ತಾರೆ ಅಂದರೆ ಯಾಕೆಂದರೆ ಬುದ್ಧಿಜ್ಞಾನ ಇಲ್ವಲ್ಲ ಬೈಬಲಲ್ಲಿ ನೋಡುವಾಗ ಮಹಾಜ್ಞಾನ ತುಂಬಿರುವಾಗ ಉಪವಾಸ ಪ್ರಾರ್ಥನೆ ಅಂತಾನೆ ಮೊಣಕಾಲು ಪ್ರಾರ್ಥನೆ ಅಂತಾನೆ ಆನಂತರ ಅನ್ಯ ಭಾಷೆಗಳಂತಾನೆ ಆನಂತರ ಅಲ್ಲೆಲುವೆ ಅಂತಾನೆ ಆನಂತರ ಎಷ್ಟೋ ಸಾರಿ ಪ್ರೈಝ್ ಲಾಡ್ಗಳು ಎಷ್ಟೋ ಸಾರಿ ಅಲ್ಲೆಲ್ವಿಗಳು ಕುಂತರೂ ಅಲ್ಲಿಯ ನಿಂತರೂ ಅಲ್ಲಿ ಎಷ್ಟೋ ಸಾರಿ ಪ್ರೈಝ್ದು ಲಾಡ್ ಪ್ರೈಸ್ ಲಾಡ್ ಪ್ರೈಸ್ ದು ಆಡ್ ಅದಕ್ಕೆ ಅರ್ಥ ಏನಾದರೂ ಗೊತ್ತಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಪ್ರಿಯರಾದೇರ್ ನೀವು ಅನ್ಬೋದು ಏನು ರಾಮ್ ಬೃದರ್ ನಿನ್ನೆ ಮೊನ್ನೆ ಬಂದವರು ಅರ್ಥ ಇಲ್ಲದೆ ಮಾತಾಡ್ತಾರಾ ಅಂತ ನೀವು ಕೇಳ್ಬೋದು ನನಗೆ ಅರ್ಥ ಇದೆಯೋ ಅರ್ಥ ಇಲ್ಲದೆ ಮಾತನಾಡ್ತಾ ಇದ್ದಾರೋ ಕೊನೆ ತನಕ ನೋಡಿ ನೋಡಿದ ಮೇಲೆ ನನಗೆ ಕೌಂಟ್ರ್ ಹಾಕ್ಬೋದು ನೋಡಿದ ಮೇಲೆ ನೋಡಲಾರದೆ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಟ್ಲ್ ನೋಡಿ ಮಾತಾಡೋದು ಬೇಡ ನೀವಂದ್ರೆ ನನಗೆ ಪ್ರೀತಿ ಇದೆ ಎಲ್ಲರೂ ಕ್ರೈಸ್ತರು ಮಾತ್ರ ಅಲ್ಲ ಅನ್ಯರು ಕೂಡ ಟೋಟಲ್ ಭೂಮಿಯ ಮೇಲೆ ಒಬ್ಬ ಮನುಷ್ಯನಿದ್ದಾನಂದರೆ ಸಾಕ್ಷಾತ್ ನನ್ನ ತಂದೆಯ ಮಗನು ಅಂದರೆ ನನ್ನ ತಮ್ಮನು ನನ್ನ ಅಣ್ಣನು ನನ್ನ ಅಕ್ಕಳು ನನ್ನ ತಂಗಿ ಹೌದು ತಿಳಿಯದೆ ತಪ್ಪು ಮಾಡ್ತಾ ಇದ್ದಾರೆ ತಿಳಿಯದೆ ತಪ್ಪು ಇದ್ದಾರೆ ಇವರು ಯಾರು ಕೂಡ ನಮಗೆ ಶತ್ರುಗಳಲ್ಲ ನಮ್ಮ ಹಣ್ಣನು ತಮ್ಮಂದಿರು ತಂಗಿಯಂದರು ಅಕ್ಕಂದಿರು ಹೌದು ಪ್ರಿಯರಿ ಯಾಕೆಂದರೆ ಸಾಕ್ಷಾತ್ತು ದೇವರ ಮಕ್ಕಳಾಗಿರುವಾಗ ಅವರಲ್ಲಿ ದೇವರ ಆತ್ಮ ಇರುವಾಗ ಏನ್ರಿ ದೇವ್ರು ಹೇಳ್ತಾರಲ್ವ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಮಕ್ಕಳಿರ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಮಕ್ಕಳಿರಾ ಅಂತ ನೆರೆಯವರನ್ನು ಪ್ರೀತಿಸದು ಹೋದರೆ ನೀವು ನನಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ ನಾ ಮಾತು ನೋಡ್ತೀರಾ ನೋಡ್ತೀರಾ ಅದು ಎಷ್ಟೋ ಸಾರಿ ನೋಡಿದ್ದೀರಿ ನೀವು ಮತ್ತೊಂದು ಸಾರಿ ನೋಡೋಣ ಮತ್ತೇನು ಬಾರ್ದ ಸುವಾರ್ತೆ ಮತ್ತೆ ಏನು ಸುವಾರ್ತೆ ಏನು ರೀ ಐದನೇ ಅಧ್ಯಾಯ ಮತ್ತೆ ಬರ್ಧಿಸುವ ವಾರ್ತೆ ಐದನೇ ಅಧ್ಯಾಯ ನಲವತ್ತ್ ವಚನ ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ ಅಂತ ಮೊದಲೇದಾಗಿ ಹಳೆ ಒಡಂಬಡಿಕೆ ಕೆಲವು ಮಾತು ಇರುತ್ತೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ನಿನ್ನಂತೆ ನಿನ್ನ ನೆರೆಯವರನ್ನು ಹೊಸ ಒಡಂಬಡಿಕೆ ಕೂಡ ಅನೇಕ ಕಡೆ ಇರುತ್ತೆ ಕೊನೆಯದಾಗಿ ಹೇಳುವಂಥ ಮಾತಿನಂತ ನೋಡುವಾಗ ನಿನ್ನ ಶತ್ರುವನ್ನು ಕೂಡ ನೀನು ಪ್ರೀತಿಸಬೇಕು ಅಂತ ಹೇಳ್ತಾರೆ ಶತ್ರುವನ್ನು ಪ್ರೀತಿಸುವಂಥ ಅಷ್ಟೊಂದು ದೊಡ್ಡ ಗುಣ ಇದೆಯಾ ಅದು ದೇವರಲ್ಲಿದೆ ಅದು ಏಸು ಪ್ರಭುವಿನಲ್ಲಿದೆ ಏಸು ಪ್ರಭುವಿನಲ್ಲಿ ಇದ್ದಂಥ ಮನಸ್ಸು ನಮಗೆ ಬರಬೇಕು ಅಂತ ಹೇಳ್ತಾರೆ ಆ ಎಲ್ಲಿದೆ ಆ ಮಾತು ಎಲ್ಲಿದೆ ಅಂತ ನೋಡುವಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಏನು ರೀ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನವನ್ನು ನೋಡಿ ಪಡೆಯ್ರಿ ಐದನೇ ವಚನ ಕ್ರೈಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸೇನು ಮನಸ್ಸು ಹೃದಯ ಆ ಹೃದಯದಲ್ಲಿರುವಂಥ ಗುಣಗಳೇನು ಅಂತ ನೋಡುವಾಗ ಶತ್ರುಗಳನ್ನು ಪ್ರೀತಿಸುವಂಥ ಒಂದು ಉತ್ತಮವಾದಂಥದ್ದು ಸರ್ವೋತ್ತಮವಾದಂಥ ಗುಣರೇದು ತಪ್ಪು ಮಾಡಿದಾಗ ಕ್ಷಮಿಸುವಂಥದ್ದು ಶತ್ರುಗಳನ್ನು ಕೂಡ ಪ್ರೀತಿಸುವಂಥದ್ದು ಅಂದರೆ ನೆರೆಯವರನ್ನು ಅದರಲ್ಲಿ ಒಂದು ವೇಳೆ ಶತ್ರು ಆಗಿದ್ದರೆ ಅವನನ್ನು ಕೂಡ ನೀನು ಪ್ರೀತಿಸಬೇಕು ಯಾವಾಗ ನೀನು ಪ್ರೀತಿಸ್ತೀಯೋ ಅವಾಗ ನೀನು ನನ್ನ ಮಗನು ನನ್ನ ಮಗಳು ಅಂತ ಹೇಳ್ತಾರೆ ನನ್ನ ಮಗನು ನನ್ನ ಮಗಳು ದ್ವೇಷ ಬೇಡ ಹಗೆ ಬೇಡ ಮಸ್ತರ ಬೇಡ ಹೊಟ್ಟೆ ಕಿಚ್ಚು ಬೇಡ ಅಂತ ಹೇಳ್ತಾರೆ ಇದಕ್ಕೆ ವಿರುದ್ಧವಾಗಿ ಏನ್ರಿ ಪ್ರೇರ ದೇವ್ರ ಮಕ್ಕಳಿರೋ ಮಸ್ತರ ಹೊಟ್ಟೆ ಕಿಚ್ಚಾಗಿರ್ಬೋದು ಇಂಥವಿದ್ದರೆ ದೇವರಿಗೆ ಮಕ್ಕಳಲ್ಲ ನಾವು ದೇವರಿಗೆ ಮಕ್ಕಳಲ್ಲ ದೇವರು ಕೂಡ ನಮ್ಮನ್ನು ಸೇರಿಸ್ಕೊಳ್ಳಲ್ಲ ದೇವರು ನಮ್ಮನ್ನು ಸೇರಿಸ್ಕೊಳ್ಳಲ್ಲ ನಿಮ್ಮೂರಲ್ಲಿ ನಾನು ಬಂದು ಸುವಾರ್ತೆ ಮಾಡಿದಾಗ ನಿಮ್ಮೂರಲ್ಲಿ ಬಂದು ನಾನು ಸುವಾರ್ತೆ ಮಾಡಿದಾಗ ಆ ವಾಕ್ಯಗಳನ್ನು ಕೇಳೋದು ಬಿಟ್ಟು ತಪ್ಪು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀಯಲ್ಲ ಸರಿಯಾದ ಆಲೋಚನೆ ನಿಮ್ಮದು ಸರಿಯಾದ ಆಲೋಚನೆನ ವಾಕ್ಯಗಳಿಗೆ ಒಂದು ವೇಳೆ ವಿರುದ್ಧವಾಗಿ ಮಾತನಾಡಿದಾಗ ಬಂದು ಅಯ್ಯ ಈ ಥರ ಮಾತನಾಡಿದ್ದೀರಲ್ಲ ಅಂತ ಕೇಳ್ಬೋದು ಕೇಳುವಂಥ ಅಧಿಕಾರ ಎಲ್ಲರಿಗಿರುತ್ತೆ ಆದರೆ ನಮ್ಮ ಮಧ್ಯದಲ್ಲೇ ನಮ್ಮ ಮಧ್ಯದಲ್ಲೇ ನಮ್ಮ ಕ್ರೈಸ್ತ ಸಹೋದರರ ಮಧ್ಯದಲ್ಲೇ ಇಂಥ ಚಿಕ್ಕ ಚಿಕ್ಕ ಗೊಂದಲಗಳು ಸಮಸ್ಯೆಗಳು ಇರುವಾಗ ನಾವು ನಿಜವಾಗಲೂ ಪರಲೋಕಕ್ಕೆ ಹೋಗ್ತೀವ ದೇವರ ಬಳಿಯಲ್ಲಿ ನಾವು ಸೇರಿಕೊಳ್ತೀವ ದೇವರ ಬಳಿಯಲ್ಲಿ ನಾವು ಸೇರಿಕೊಳ್ಬೇಕಾದರೆ ಪ್ರಿಯರಾದ ದೇವ್ರ ಮಕ್ಕಳಿರ ನಮ್ಮಲ್ಲಿ ನಡೆಯುವಂಥ ಕೆಲವು ತಪ್ಪುಗಳನ್ನು ಸರಿ ಮಾಡಿಕೊಳ್ಬೇಕು ಪದಗಳಿಗೆ ಅರ್ಥವನ್ನು ತಿಳ್ಕೊಳ್ಬೇಕು ದೇವರನ್ನು ಯಾವ ರೀತಿ ಕೊಂಡಾಡಬೇಕು ಕೊಂಡಾಡುವಂಥ ರೀತಿಯಲ್ಲಿ ಕೊಂಡಾಡಬೇಕು ಮಹಿಮೆ ಪಡಿಸುವಂಥ ರೀತಿಯಲ್ಲಿ ಮಹಿಮೆ ಪಡಿಸಬೇಕು ವಿರುದ್ಧವಾಗಿದ್ದಾಗ ಅದನ್ನು ಸರಿ ಮಾಡಿಕೊಂಡು ಏನ್ರಿ ಮುಂದೆ ಹೋಗಬೇಕಾಗತ್ತೆ ಮನೆಯಲ್ಲಿ ಹೊರಗಡೆ ಲೋಕದ ರೀತಿಯಲ್ಲಿ ಕೆಲವು ಏರುಪೇರು ಇರುತ್ತೆ ಅದ್ರ ಬಗ್ಗೆ ಅಲ್ಲ ವಾಕ್ಯದ ವಿಷಯದಲ್ಲಿ ಬಂದಾಗ ಖಂಡಿತವಾಗಿ ಸರಿ ಮಾಡಿಕೊಳ್ಳೇಬೇಕಾಗತ್ತೆ ಅದೇ ಮತ್ತೆ ಏನುಬಾರ್ದು ಸುವಾರ್ತೆ ಇನ್ನೊಂದು ಮಾತನ್ನು ಕೂಡ ನೋಡೋಣ ಆರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂದರೆ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕಕ್ಕೆ ಹೋಗಲ್ಲ ರೀ ನಾವು ಮಾಡಿರುವಂಥ ತಪ್ಪುಗಳನ್ನು ನಾವು ಮಾಡಿರುವಂಥ ತಪ್ಪುಗಳನ್ನು ದೇವರು ಕ್ಷಮಿಸದೆ ಹೋದರೆ ದೇವರು ಕ್ಷಮಿಸದೆ ಹೋದರೆ ಪರಲೋಕಕ್ಕೆ ನಾವು ಹೆಜ್ಜೆ ಹಾಕಲ್ಲ ಪರಲೋಕಕ್ಕೆ ನಾವು ಹೆಜ್ಜೆ ಹಾಕಬೇಕಾದ್ರೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಬಳಿಯಲ್ಲಿ ಕ್ಷಮಾಪಣೆ ಹೊಂದಬೇಕು ಕ್ಷಮಾಪಣೆ ಹೊಂದಬೇಕು ಮತ್ತು ದೇವರು ಯಾವಾಗ ಕ್ಷಮಾಪಣೆ ಕೊಡ್ತಾನೆ ದೀಕ್ಷಸ್ಥಾನ ತಗೊಂಡಾಗ ದೀಕ್ಷಸ್ಥಾನ ತಗೊಂಡಾಗ ಒಪ್ಪಿಕೊಂಡಿದ್ದಾನೆ ಎರಡನೇದಾಗಿ ನಿನ್ನ ಸಹೋದರರ ತಪ್ಪುಗಳನ್ನು ಕೂಡ ನೀನು ಕ್ಷಮಿಸಬೇಕು ಅಂತಲೇ ಹೇಳ್ತಾರಲ್ಲ ಮಾಡಬೇಕದು ಖಂಡಿತವಾಗಿ ಮಾಡಬೇಕು ಒಂದು ವೇಳೆ ಹಾಗೆ ಇಟ್ಕೊಂಡಿದೀವ ಇನ್ನೊಬ್ಬರ ಮೇಲೆ ಹಾಗೆ ಇಟ್ಕೊಂಡಿದ್ದೀವಾ ಇನ್ನೊಬ್ಬರ ಮೇಲೆ ದ್ವೇಷ ಇದೆಯಾ ಇಲ್ಲಾಂದರೆ ಮಸ್ತರ ಇದೆಯಾ ಆಗಿದ್ದರೆ ನಾವು ಪರಲೋಕಕ್ಕೆ ಹೋಗಲ್ಲ ಅದು ದೇವರ ಮಾತು ಹೋಗಲ್ಲ ಅಲ್ಲೆಲ್ಲೂ ಇಳು ಹೇಳಿಲ್ಲ ಅಂತ ಹೇಳಿ ಪರಲೋಕಕ್ಕೆ ಹೋಗಲ್ಲ ಅಂತ ಅದು ಅಲ್ಲ ಅದು ತಪ್ಪೋದು ಅದು ತಪ್ಪು ಆದರೆ ಈ ರೀತಿ ಅಂದರೆ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸದು ಹೋದರೆ ನಮ್ಮ ಶತ್ರುಗಳನ್ನು ಕ್ಷಮಿಸದು ಹೋದರೆ ನಾವು ದೇವರಿಗೆ ಮಕ್ಕಳಾಗೋದಿಲ್ಲ ದೇವರಿಗೆ ಮಕ್ಕಳಾಗದೆ ಹೋದರೆ ಪರಲೋಕಕ್ಕೆ ಹೆಜ್ಜೆ ಹಾಕಲ್ಲ ಇದು ಹೇಳಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೀರ ಅದಕ್ಕೆ ಶಿಷ್ಯರು ಕೇಳಿದಾಗ ಯೇಸು ಸ್ವಾಮಿಗೆ ಏನ್ರಿ ಕೇಳಿದಾಗ ಏನಂತ ಹೇಳಿದಾರೆ ನೋಡಿ ಮತ್ತೇನು ಏನು ಬರೆದು ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತೈದನೇ ಅಧ್ಯಾಯ ಏನು ಹೇಳಿದ್ದಾರೆ ನಲವತ್ತ ನೋಚನ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪ ನಾದವನೊಬ್ಬನಿಗೆ ನೀನು ಏನೇನು ಮಾಡಿದಿರೋ ಅದನ್ನು ನನಗೆ ಮಾಡಿದ ಹಾಗಾಯಿತು ಅದನ್ನು ನನಗೆ ಮಾಡಿದ ಹಾಗಾಯಿತು ಅಂದರೆ ಮೊಟ್ಟ ಮೊದಲು ಮೊಟ್ಟ ಮೊದಲು ಒಂದು ತುತ್ತು ಊಟ ಕೊಡು ಕೈಲಾದರೆ ಎರಡನೇದಾಗಿ ವಾಕ್ಯಗಳನ್ನೇ ಹೇಳು ಕೈಲಾದರೂ ಊಟ ಕೊಡು ವಾಕ್ಯಗಳನ್ನೇ ಹೇಳು ನನ್ನ ನನ್ನ ನಾಮದಲ್ಲಿ ಮಾಡು ನನ್ನ ಹೆಸರಿನಲ್ಲಿ ಅಂತ ಹೇಳಿ ಯೇಸುಪ್ರಭು ಹೇಳಿರುವಂಥ ಮಾತು ಇವು ಇದರಲ್ಲಿ ಯಾವುದಾದ್ರೂ ನಾವು ಮಾಡ್ತಾ ಇದ್ದೀವಂತ ನೋಡುವಾಗ ದೇವ್ರ ಮಕ್ಕಳಿರ ಬಹಳ ಕಡಿಮೆ ಎಲ್ಲೋ ಒಂದು ಕಡೆ ಏನೋ ನಾಮಕಾಸೆ ಮಾಡುವಂಥದ್ದು ಆಯಿತಾ ಅಂದರೆ ಆಲೋಚನೆ ಮಾಡಿ ಅನ್ಯ ಭಾಷೆಗಳನ್ನು ಮಾತಾಡದೆ ಹೋದರೆ ಅಲ್ಲೇಲುವೆಗಳನ್ನು ಹೇಳದೆ ಹೋದರೆ ಪರಲೋಕಕ್ಕೆ ಹೋಗಲ್ಲ ಅಂತ ಅವನು ಮೂಡ ಆದರೆ ಅದೆಲ್ಲ ಅದರ ಅರ್ಥವನ್ನು ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಹೇಗೆ ಇದ್ರೆ ಹೋಗ್ತಾರೆ ಗೊತ್ತಾ ಹೇಗೆ ಹಿದ್ರೆ ಹೋಗ್ತಾರೆ ಮತ್ತಾಯನ್ನು ಬರ್ದಿಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ್ನಾಲ್ಕರಿಂದ ಓದ್ಕೊಂಡು ಹೋಗಿದ್ದೀವಲ್ಲ ಈ ವಾಕ್ಯದ ಪ್ರಕಾರ ಈ ಥರ ಇದ್ದರೆ ಖಂಡಿತವಾಗಿ ಪರಲೋಕಕ್ಕೆ ನಾವು ಸೇರಿಕೊಳ್ತೀವಿ ಆ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಇಪ್ಪತ್ತೈದನೇ ಅಧ್ಯಾಯ ಮತ್ತಾಯನ ಬರ್ದಿಸುವಾರ್ತೆ ನಲವತ್ತೊಂದನೇ ವಚನದಲ್ಲಿ ಹೇಳಿದ್ದಾನೆ ಆ ಮಾತನ್ನು ನೀವು ಓದ್ಕೊಳ್ಳಿ ಪ್ರೇರಿ ಓಕೆನಾ ಆ ಮಾತನ್ನು ನೀವು ಓದ್ಕೊಂಡ್ರೆ ಆ ಏಸು ಕ್ರಿಸ್ತರಿಗೆ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡವರೆಲ್ಲರೂ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ ದೇವರ ವಾಕ್ಯಕ್ಕೆ ಒಳಪಟ್ಟವರೆಲ್ಲರೂ ವಿಧಿಯರಾದವ್ರು ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಓಕೆನಾ ಈಗ ಈ ಹಲ್ಲೇಲುಯ್ಯ ಎನ್ನುವಂಥ ಪದಕ್ಕೆ ಅರ್ಥ ಏನು ಹಲೇಲುಯ ಪ್ರಕಟಣೆ ಗ್ರಂಥ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ನೋಡೋಣ ಪ್ರಿಯರೇ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ಗಮನಿಸೋಣ ಹಾಂ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು ಪರಲೋಕದಲ್ಲಿ ಯಾರು ಕೇಳ್ತಾ ಇದ್ದಾರೆ ಯಾರು ಕೇಳುವಂಥದ್ದು ಯೋಹಾನ ಏನ್ರಿ ಅಪೋಸ್ನಾಗಿರುವಂಥ ಯೋಹಾನ ತಾನೇ ಇದು ಗ್ರಂಥವನ್ನು ಬರಿತಾ ಇದ್ದಾರೆ ಓಕೆ ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು ಅವರು ಅಲೇಲುಯ ಅವರು ಅಲೇಲುಯ ಅಂತ ಹೇಳಿದರು ಒಂದು ಶಬ್ದ ಕೆಳಗಡೆ ಮಾತು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು ನಮ್ಮ ದೇವರಲ್ಲಿ ಉಂಟು ಅಂತ ಹೇಳ್ತಾರೆ ಅಂದರೆ ಒಂದು ದೊಡ್ಡ ಗುಂಪು ಏನಂತ ಹೇಳಿದೆ ಅಂತ ನೋಡುವಾಗ ಹಲೇಲುಯ್ಯ ಅಂತ ಹೇಳಿದೆ ಅಂತ ಪ್ರಿಯರ್ ಹಲೇಲುಯ ಎಲ್ಲಿ ಹೇಳಿದೆ ಯಾರು ಹೇಳಿದ್ದಾರೆ ಅಂತ ನೋಡುವಾಗ ಪರ್ಲೋಕದಲ್ಲಿ ದೇವದೂತರು ಪರಲೋಕದಲ್ಲಿ ದೊಡ್ಡ ಗುಂಪಿದೆ ಆ ದೊಡ್ಡ ಗುಂಪು ಹಲೇಲುಯ ಅಂತ ಹೇಳಿದೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರ ದೇವ್ರ ಮಕ್ಕಳಿರಾಮ್ ಮೊದಲೇದಾಗಿ ಈ ಅಲ್ಲೇಲುಯ್ಯ ಎನ್ನುವಂಥ ಪದಕ್ಕೆ ಅರ್ಥ ಏನು ಹಲೇಲುಯ ಏನು ಅಂಥ ಪದಕ್ಕೆ ಅರ್ಥ ಏನು ಎನ್ನುವಂಥದ್ದು ಗೊತ್ತಾಗುತ್ತೆ ಗೊತ್ತು ಮಾಡ್ಕೊಳ್ಳೋಣ ತಿಳ್ಕೊಳ್ಳೋಣ ಈ ಪದಗಳು ಎಲ್ಲೆಲ್ಲಿದೆ ಅಂತ ಒಂದು ಎರಡು ಮೂರು ವಚನಗಳನ್ನು ತೋರಿಸ್ತೀನಿ ಬಹಳ ಇಲ್ಲ ಬಹಳ ಇಲ್ಲ ಪ್ರಕಟಣೆ ಗ್ರಂಥದಲ್ಲಿ ಇರುತ್ತೆ ಇನ್ನೂ ಹಳೆ ಒಡಂಬಡಿಕೆಯಲ್ಲಿ ಅಲ್ಲೇ ಅಲ್ಲೊಂದು ಇಲ್ಲೊಂದು ಇರ್ಬೋದು ಓಕೆ ಮೂರನೇ ವಚನದಲ್ಲಿ ಕೂಡ ಕೆಳಗಡೆ ಒಂದು ಮಾತು ಮೂರನೇ ವಚನದಲ್ಲಿ ಕೂಡ ಮೂರನೇ ವಚನದಲ್ಲಿ ಕೂಡ ಹಲೇಲುಯ ಎಂದು ಆರ್ಭಟಿಸಿ ಹಲೇಲುಯ ಎಂದು ಆರ್ಭಟಿಸಿ ಅಲ್ಲೊಂದು ಪದ ಇರುತ್ತೆ ಆಮೇಲೆ ನಾಲ್ಕನೇ ವಚನದಲ್ಲಿ ಕೂಡ ನೋಡೋಣ ನಾಲ್ಕನೇ ವಚನದಲ್ಲಿ ಕೂಡ ಆಗ ಇಪ್ಪತ್ನಾಲ್ಕು ಮಂದಿ ಹಿರಿಯರು ಆ ನಾಲ್ಕು ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವಾಗ ದೇವರಿಗೆ ನಮಸ್ಕಾರ ಮಾಡಿ ಹಾಮೇನ್ ಹಲೇಲುಯ ಅಂದರು ಹಾಮೆನ್ ಮೇನ್ ಅಂದರು ಆನಂತರ ಹಲೇಲುಯ ಅಂದರು ಅಂತ ಏನಿದು ಏನಿದಂತ ನೋಡುವಾಗ ಹಲೇಲುಯ ಎನ್ನುವಂಥ ಪದಕ್ಕೆ ಅರ್ಥ ಏನಂತ ನೋಡುವಾಗ ತಿಳ್ಕೊಳ್ಳೋಣ ನಾಲ್ಕನೇ ವಚನ ಓದಿದ್ದೀವಿ ಅದೇ ಪ್ರಕಾರ ಅದೇ ಪ್ರಕಾರ ಆರನೇ ವಚನದಲ್ಲಿ ಕೂಡ ಈ ಮಾತಿ ಇರುತ್ತೆ ಆರನೇ ವಚನ ಓಕೆನಾ ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲ ಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೇನು ಇದು ಹಲೇಲುಯ ಎನ್ನುವಂಥ ಶಬ್ದ ಹಲೇಲುಯ ಈ ಹಲ್ಲೆಲುಯ ಎನ್ನುವಂಥ ಶಬ್ದ ಇದೆ ನೋಡಿ ಈ ಹಲ್ಲೆಲುಯ ಎನ್ನುವಂಥ ಶಬ್ದ ಇದು ಪರ್ಲೋಕದಲ್ಲಿ ಮಾತನಾಡಿರುವಂಥ ಶಬ್ದನಾ ಪರ್ಲೋಕದಲ್ಲಿ ಮಾತನಾಡಿರುವಂಥ ಪರ್ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯನ ಒಂದು ಪದವ ಅಥವಾ ಭೂಲೋಕಕ್ಕೆ ಸಂಬಂಧಪಟ್ಟಂಥ ಮಾತಾಂತ ನೋಡುವಾಗ ಏನ್ರಿ ಗ್ರೀಕು ಭಾಷೆಯಲ್ಲಿದೆಯಲ್ಲ ಗ್ರೀಕು ಇದು ಈ ಕನ್ನಡ ಆಗಿರ್ಬೋದು ಇಲ್ಲಾಂದರೆ ತೆಲುಗು ಆಗಿರ್ಬೋದು ಅನೇಕ ಭಾಷೆಗಳು ಬಂದಿದೆಯಲ್ವಾ ಈ ಅನೇಕ ಭಾಷೆಗಳಲ್ಲಿ ಆದಿಮ ಇಬ್ಬರು ಆನಂತರ ಗ್ರೀಕು ಭಾಷೆಯಿಂದ ಅನುವಾದ ಮಾಡಲ್ಪಟ್ಟಿದೆ ಬೈಬಲ್ ಗ್ರಂಥ ಹಳೆ ಒಡಂಬಡಿಕೆ ಬಂದು ಆದಿಮ ಇಬ್ಬರು ಭಾಷೆ ಹೊಸ ಒಡಂಬಡಿಕೆ ಬಂದು ಗ್ರೀಕು ಭಾಷೆ ಗ್ರೀಕು ಭಾಷೆ ಈ ಹಲ್ಲೆಲುಯ್ಯ ಏನು ಅಂತ ಪದ ಇದೆ ನೋಡಿ ಇದು ಗ್ರೀಕು ಭಾಷೆಯಲ್ಲಿ ಇದ್ದಂಥ ಒಂದು ಪದ ಇದು ಯಾವುದು ಪದ ಗೊತ್ತಾ ಗ್ರೀಕು ಭಾಷೆಯಲ್ಲಿ ಇದ್ದಂಥ ಒಂದು ಪದ ಪರಲೋಕದಲ್ಲಿ ಮಾತಾಡಿರುವಂಥದ್ದಲ್ಲ ಪರಲೋಕದಲ್ಲಿ ದೇವದೂತರು ಏನಂತ ಹೇಳಿದಾರಂತ ನೋಡುವಾಗ ಕರ್ತನನ್ನು ಸ್ತುತಿಸಿರಿ ಅಂತ ಹೇಳಿದ್ದಾರೆ ಪ್ರಭುವನ್ನು ಸ್ತುತಿಸಿರಿ ಅಂತ ಹೇಳಿದ್ದಾರೆ ಕರ್ತನನ್ನು ಸ್ತುತಿಸಿರಿ ದೇವರನ್ನು ಸ್ತುತಿಸಿರಿ ಅಂತ ಹೇಳಿದ್ದಾರೆ ಈ ಹಲ್ಲೆಲುಯ್ಯ ಎನ್ನುವಂಥ ಪದಕ್ಕೆ ಅರ್ಥ ನೋಡಿ ಹಲ್ಲೆಲುಯ್ಯ ಎನ್ನುವಂಥ ಆ ಒಂದು ವಾಕ್ಯ ಇದೆಯಲ್ಲ ಆ ವಾಕ್ಯ ಇರೋ ಕಡೆ ಆ ವಾಕ್ಯ ಇರೋ ಕಡೆ ಫುಟ್ ನೋಟಲ್ಲಿ ಒಂದು ಅಂಕೆ ಇರುತ್ತಾರೆ ವಾಕ್ಯ ಇರೋ ಕಡೆ ಫುಟ್ ನೋಟಲ್ಲಿ ಒಂದು ಅಂಕೆ ಕೊಟ್ಟಿರ್ತಾರೆ ಇಪ್ಪತ್ತು ಏನೊಂದೊಂದು ಫುಟ್ ನೋಡಿರುತ್ತೆ ಕೆಳಗಡೆ ನೋಡಿದ್ರೆ ಕರ್ತನನ್ನು ಸ್ತುತಿಸಿರಿ ಕರ್ತನನ್ನು ಸ್ತುತಿಸಿರಿ ಹಲೇಲುಯ ಅಂದರೆ ದೇವರನ್ನು ಸ್ತುತಿಸಿರಿ ದೇವರನ್ನು ಸ್ತುತಿಸಿರಿ ಹಲೇಲುಯ ಅಂದರೆ ದೇವರನ್ನು ಸ್ತುತಿಸಿರಿ ಪ್ರಿಯರ ದೇವ್ರ ಮಕ್ಕಳಿರ ನಾನು ಹೇಳ್ತಾ ಇಲ್ಲ ಬೈಬಲ್ನಲ್ಲಿ ಇರುವಂಥದ್ದನ್ನೇ ತೋರಿಸಿದ್ದೀನಿ ಅದೇ ಪ್ರಕಾರ ಪ್ರೈಸ್ ದಿ ಲಾರ್ಡ್ ಅಂದರೂ ಕೂಡ ದೇವರನ್ನು ಸ್ತುತಿಸಿರಿ ಎಂದರೆ ದೇವರನ್ನು ಸ್ತುತಿಸಿರಿ ಹಲೇಲುಯ ಅಂದ್ರೂ ಪ್ರೈಸ್ ದಿ ಲಾರ್ಡ್ ಅಂದ್ರೂ ಅರ್ಥ ಒಂದೇ ಪ್ರಿಯರಾದ ದೇವರ ಮಕ್ಕಳಿರ ಅರ್ಥ ಒಂದೇ ಇವಾಗ ತೆಗೀಪ ಈ ಹತ್ತೊಂಬತ್ತನೇ ಅಧ್ಯಾಯ ಹಲೇಲುಯ ಎನ್ನುವ ಕಡೆ ಫುಟ್ ನೋಟ್ ಇದೆಯಲ್ಲ ಈ ಕೆಳಗಡೆ ಅಂಕಿ ಕೊಟ್ಟಿರ್ತಾರೆ ಅಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಕರ್ತನನ್ನು ಸ್ತುತಿಸಿರಿ ಕರ್ತನನ್ನು ಸ್ತುತಿಸಿರಿ ಮೂಲ ಭಾಷೆಯಲ್ಲಿ ಅಂದರೆ ಗ್ರೀಕು ಭಾಷೆಯಲ್ಲಿ ಹಲ್ಲೆಲುಯೆ ಅನ್ನುವಂಥ ಪದ ಇದೆ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದರೆ ಹಲ್ಲೆಲುಯೆ ಎನ್ನುವಂಥ ಪದಕ್ಕೆ ಅರ್ಥ ಕರ್ತನನ್ನು ಸ್ತುತಿಸಿರಿ ಈ ಪದ ತಪ್ಪ ಇಲ್ಲ ಕರ್ತನನ್ನು ಸ್ತುತಿಸಿರಿ ಅನ್ನುವಂಥದ್ದು ತಪ್ಪಿಲ್ಲ ಕರ್ತನನ್ನು ಸ್ತುತಿಸಿರಿ ಅನ್ನುವಂಥದ್ದು ತಪ್ಪಿಲ್ಲ ಪ್ರೈಸ್ ದ ಲಾರ್ಡ್ ಎನ್ನುವಂಥದ್ದು ತಪ್ಪಲ್ಲ ಆ ಪದ ತಪ್ಪಲ್ಲ ಒಳ್ಳೆ ಪದ ಅದ್ಭುತವಾದಂಥ ಪದ ರೀ ಅದ್ಭುತವಾದಂಥ ಮಾತು ಕರ್ತನನ್ನು ಸ್ತುತಿಸಿರಿ ಅನ್ನುವಂಥದ್ದು ಅದ್ಭುತವಾದಂಥ ಮಾತು ಹಲೇಲುಯ ಇದು ಕೂಡ ಅದ್ಭುತವಾದಂಥದ್ದು ಗ್ರೀಕ್ ಪದ ಆದರೆ ಈ ಅರ್ಥ ಗೊತ್ತಾಯ್ತಲ್ವ ಈ ಅರ್ಥ ತಿಳ್ಕೊಂಡ ನಂತರ ಅರ್ಥವನ್ನು ತಿಳ್ಕೊಂಡ ನಂತರ ನಾವು ಹೇಗೆ ಹೇಳಬೇಕು ಉತ್ತರ ಇವಾಗ ಹಲ್ಲೇಲುಯ ಅಂದಮೇಲೆ ಇಲ್ಲಾಂದ್ರೆ ಪ್ರೈಝ್ದು ಲಾರ್ಡ್ ಅಂದ ಮೇಲೆ ನಾವು ಅದಕ್ಕೆ ಏನು ಹೇಳಬೇಕು ಅವ್ರು ಹೇಳಿದ ಮೇಲೆ ನಾವು ಕೂಡ ಹೇಳಬೇಕಾ ಯಾರು ಹೇಳ್ತಾರೆ ಸಭೆಯಲ್ಲಿ ಸೇವಕರು ವಾಕ್ಯ ಹೇಳುವಾಗ ಸಭೆಯಲ್ಲಿ ಸೇವಕರು ವಾಕ್ಯ ಹೇಳುವಾಗ ಪ್ರಿಯರ ದೇವ್ರ ಮಕ್ಕಳಿರೋ ಸೇವಕರ ಮೇಲೆ ಮತ್ತೊಂದು ಸರಿ ಹೇಳ್ತೀನಿ ಎಲ್ಲ ಸೇವಕರಂದ್ರೆ ನನಗೆ ಪ್ರೀತಿ ಇದೆ ಅಭಿಮಾನ ಇದೆ ಸೇವಕರನ್ನು ದೃಷ್ಟಿ ಇಟ್ಕೊಂಡು ಹೇಳ್ತಾ ಇಲ್ಲ ನಮ್ಮಲ್ಲಿ ತಪ್ಪು ನಡೀತಾ ಇದೆ ಆ ತಪ್ಪುಗಳನ್ನು ಸರಿ ಮಾಡಿಕೊಡ್ರಿ ಅಂತ ಮಾತ್ರ ಹೇಳ್ತಾ ಇದೆ ಅಂದ್ರೆ ಸರಿ ಮಾಡಿಕೊಳ್ಳದೆ ಹೋದರೆ ರಾಮ ಬ್ರದ ನಿಮ್ಗೆ ಏನಾದ್ರೂ ನಷ್ಟ ಇದೆಯಾ ಅಂತ ನೀವು ಕೇಳ್ಬೋದು ನನಗೇನು ನಷ್ಟ ಇಲ್ಲ ಯಾರು ತಪ್ಪು ಮಾಡ್ತಾರೋ ಅವ್ರಿಗೇನೇ ನಷ್ಟವಾಗುತ್ತೆ ಇದಕ್ಕೆ ಅರ್ಥ ತಿಳ್ಕೊಳ್ಳೋಣ ಪ್ರಿಯರ ದೇವ್ರ ಮಕ್ಕಳಿಗೆ ಅರ್ಥವನ್ನು ಹೇಳೋ ತನಕ ನಾನು ಮುಗಿಸಲ್ಲ ಗಮನಿಸಬೇಕು ಅಲ್ಲೆಲು ಏನು ಅಂತ ಪದಕ್ಕೆ ಅರ್ಥ ಕರ್ತನನ್ನ ಸ್ತುತಿಸಿರಿ ಪ್ರೈಸ್ ದ ಲಾಡ್ ಏನು ಅಂತ ಪದಕ್ಕೆ ಅರ್ಥ ಕರ್ತನನ್ನು ಸ್ತುತಿಸಿರಿ ಪ್ರೈಸ್ ದ ಲಾಡ್ ಅನ್ನುವಂಥದ್ದು ಇಂಗ್ಲೀಷ್ ಹಲ್ಲೆಲುಯ್ಯ ಎನ್ನುವಂಥದ್ದು ಗ್ರೀಕು ಗ್ರೀಕು ಭಾಷೆಯಲ್ಲಿ ಓಕೆ ಇವಾಗ ನಮ್ಮ ಭಾಷೆಯಲ್ಲಿ ನಾನು ಹೇಳ್ತೀನಿ ನಮ್ಮ ಭಾಷೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಭಾಷೆಯಲ್ಲಿ ಅರ್ಥ ಏನು ಕರ್ತನನ್ನು ಸ್ತುತಿಸಿರಿ ಇವು ಸಭೆಯಲ್ಲಿ ಇರ್ತೀರಾ ಸಭೆಯಲ್ಲಿ ಎಲ್ಲರೂ ಸುಮಾರು ನೂರಾರು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಎಲ್ಲರೂ ಒಂದು ಸಾರಿ ಎದ್ದು ನಿಂತುಕೊಳ್ಳಿ ಏನು ಇವಾಗ ರಿಪೀಟ್ ಅವರು ಕೂಡ ಹೀಗೆ ಹೇಳಬೇಕಾ ನಾನು ಏನು ಹೇಳಿದ್ದೀನಿ ಎಲ್ಲರೂ ಒಂದು ಸಾರಿ ಎದ್ದು ನಿಂತುಕೊಳ್ಳಿ ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಳ್ಳಿ ಅಂತ ಹೇಳಿದಾಗ ನೀವೇನು ಮಾಡಬೇಕು ಎದ್ದು ನಿಂತ್ಕೊಳ್ಬೇಕಾ ಅಥವಾ ರಿಪೀಟ್ ನನಗೆ ಎಲ್ಲರೂ ಎದ್ದು ನಿಂತುಕೊಳ್ಳಿ ಅಂತ ನೀವು ನನಗೆ ಹೇಳ್ಬೇಕಾ ಅರ್ಥ ಆಗುತ್ತಾ ಎಲ್ಲರೂ ಎದ್ದು ನಿಂತ್ಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ ಅಂತ ನಾನು ಹೇಳಿದ್ರೆ ನೀವೇನು ಮಾಡಬೇಕು ಎದ್ದು ನಿಂತ್ಕೊಂಡು ದೇವರಿಗೆ ಸ್ತುತಿ ದೇವರಿಗೆ ಸ್ತುತಿ ಆಗಲಿ ದೇವರಿಗೆ ಸ್ತೋತ್ರಗಳು ದೇವರಿಗೆ ಕೃತಜ್ಞತೆಗಳು ದೇವರಿಗೆ ವಂದನೆಗಳು ಈ ರೀತಿ ಹೇಳಬೇಕಾ ಅಥವಾ ನಾನು ಹೇಳಿದ್ದಾನೆ ನೀವು ಹೇಳಬೇಕಾ ಹೇಗೆ ಹೇಳಬೇಕು ಕರ್ತನನ್ನು ಸ್ತುತಿಸಿರಿ ಬ್ರದರ್ ಅಂತ ನಾನು ಹೇಳಿದ್ದೀನಿ ಕರ್ತನನ್ನು ಸ್ತುತಿಸಿರಿ ಬ್ರದರ್ ಸಿಸ್ಟರ್ಸ್ ಕರ್ತನನ್ನು ಸ್ತುತಿಸಿರಿ ಅಂತ ನಾನು ಹೇಳಿದ್ರೆ ಪದ ಒಳ್ಳೆಯದು ಅದ್ಭುತವಾದಂಥ ಪದ ನೀವು ಅದಕ್ಕೆ ಏನು ಮಾಡಬೇಕು ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಕೃತಜ್ಞತೆಗಳು ದೇವರಿಗೆ ಸ್ತುತಿಯಾಗಲಿ ದೇವರಿಗೆ ಸ್ತೋತ್ರಗಳು ದೇವರಿಗೆ ಕೃತಜ್ಞತೆಗಳು ಈ ರೀತಿ ಹೇಳ್ಬೇಕಾ ಈ ರೀತಿ ಹೇಳ್ಬೇಕಾ ಅಥವಾ ಕರ್ತನನ್ನು ನಾನು ಸ್ತುತಿ ಮಾಡಿರಿ ಅಂತ ಹೇಳಿದ್ಮೇಲೆ ನೀವು ಕೂಡ ಕರ್ತನನ್ನು ಸ್ತುತಿಸಿರಿ ನೀವು ಕೂಡ ಅದೇ ಮಾತು ಹೇಳಿದ್ರೆ ಸರಿನಾ ಹಲೇಲುಯ ನೀವು ಕೂಡ ಹಲೇಲುಯ ಹಲೇಲುಯ ನೀವು ಕೂಡ ಹಲೇಲುಯ ಪ್ರೈಸ್ ದ ಲಾರ್ಡ್ ನೀವು ಕೂಡ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ನೀವು ಕೂಡ ಪ್ರೈಸ್ ದ ಲಾರ್ಡ್ ಅಂದರೆ ಸರಿನಾ ಅಥವಾ ನಾನು ಪ್ರೈಸ್ ದ ಲಾರ್ಡ್ ಅಂದಮೇಲೆ ದೇವ್ರಿಗೆ ಸ್ತೋತ್ರವಾಗಲಿ ಅನ್ನೋದು ಸರಿನಾ ಅಂದ ಅಂದಮೇಲೆ ನೀವು ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಸರಿನಾ ಅಥವಾ ನಾನು ಹೇಳಿದ ಹೇಳಿದ್ಮೇಲೆ ನೀವು ಹಲ್ಲೆಲುಯೇ ಹೇಳುವಂಥದ್ದು ಸರಿನಾ ಒಂದು ಸಾರಿ ಗಮನಿಸಿ ಪ್ರಿಯರ ದೇವ್ರ ಮಕ್ಕಳಿಗೆ ಇವಾಗ ದೊಡ್ಡದೊಂದು ಸಭೆ ನಡೀತಾ ರೀ ಅಂದ್ಕೊಳ್ಳೋಣ ನಿಮ್ಮೂರಲ್ಲೇ ನಿಮ್ಮ ಗ್ರಾಮದಲ್ಲೇ ಸಭೆ ನಡೀತಾ ಇದೆ ಓಕೆ ನೀವು ಯಾರನ್ನೂ ಒಬ್ಬರನ್ನ ಎಮ್ ಎಲ್ ಎರವ್ರನ್ನ ಇಲ್ಲಾಂದರೆ ಮಂತ್ರಿರವರನ್ನು ಇಲ್ಲ ಗ್ರಾಮದ ಒಬ್ಬ ಅಧ್ಯಕ್ಷರವರನ್ನು ಕರೆಸಿದ್ದೀರಿ ಅಂತ ತಿಳ್ಕೊಳ್ಳಿ ಮುಖ್ಯ ಅತಿಥಿಗಳು ನಮ್ಮ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಎಲ್ಲರ ಎದ್ದು ನಿಂತ್ಕೊಂಡು ನಮ್ಮ ಅತಿಥಿಗಳು ಬರ್ತಾ ಇದ್ದಾರೆ ಅವರನ್ನು ಸ್ಟೇಜ್ ಮೇಲೆ ಕರೆಯೋಣ ಅಂತ ಹೇಳಿ ಅವ್ರನ್ನ ಕರೆದುಬಿಟ್ಟು ಸ್ಟೇಜ್ ಮೇಲೆ ಕುಂದರ್ಸ್ತೀವಿ ಸ್ಟೇಜ್ ಮೇಲೆ ಕುಂದ್ರಿಸಿದ ಮೇಲೆ ಸ್ಟೇಜ್ ಮೇಲೆ ಕುಂದ್ರಸಿದ ಮೇಲೆ ಇವಾಗ ನಾವು ಇವರನ್ನು ಸನ್ಮಾನ ಮಾಡೋಣ ಅಂತ ಹೇಳಿ ಅವಾಗ ಏನು ಮಾಡ್ತಾರೆ ಒಂದು ಪ್ರೇರ ದೇವ್ರ ಮಕ್ಕಳಿರೋ ಒಂದು ಶಾಲು ಆಗಿರ್ಬೋದು ಅದ್ರ ಜೊತೆಗೆ ಹೂವಿನ ಮಾಲೆ ಆಗಿರ್ಬೋದು ತೊಗೊಂಡು ಬಂದು ಒಬ್ಬನ ಕರೀತಾರೆ ಸಭೆಯಲ್ಲಿರುವಂಥ ಹಿರಿಯರನ್ನು ಸಭೆಯಲ್ಲಿ ಒಬ್ಬ ಹಿರಿಯರನ್ನು ಕರೀತಾರೆ ದಾವಿದನೇ ಈತನಿಗೆ ಬಂದು ಸನ್ಮಾನ ಮಾಡು ಹೇಳಿ ಕರೆದಾಗ ದಾವಿದನೇ ಈತನಿಗೆ ಬಂದು ಸನ್ಮಾನ ಮಾಡು ಅಂತ ಹೇಳಿದಾಗ ಯಾರಿಗೆ ಎಮ್ ಎಲ್ ಎರವರಿಗೆ ಸನ್ಮಾನ ಮಾಡು ಅಂತ ಹೇಳಿದಾಗ ದಾವಿ ಇದನ್ನು ಬಂದು ಏನು ಮಾಡಬೇಕು ಈ ಎಮ್ ಎಲ್ ಎರವರಿಗೆ ಸನ್ಮಾನ ಮಾಡಬೇಕು ಅದನ್ನು ಬಿಟ್ಟು ಅವರು ಕೂಡ ದಾವಿ ಇದನ್ನೇ ಎಮ್ ಎಲ್ ಎಗೆ ಸನ್ಮಾನ ಮಾಡು ಅಂದರೆ ಸರಿ ಇರುತ್ತಾ ಸರಿ ಇರುತ್ತಾ ಇಸಾಕನೇ ಈ ಸೇವಕರು ಬಂದಿದ್ದಾರೆ ಏನಪ್ಪ ಅದು ಶಾಲು ಬಂದು ಹಾಕು ಅಂತ ಸೇವಕರಂದಾಗ ಅವರು ಬಂದು ಇಸಾಕನೇ ಸೇವಕರಿಗೆ ಶಾಲು ಹಾಕು ಅಂದರೆ ಸರಿ ಇರುತ್ತಾ ಏನು ಮಾಡಬೇಕು ನಾವು ಹೇಳಿದ ಮೇಲೆ ಅಂದರೆ ಈ ಸೇವಕನ ಹೇಳಿದ ಮೇಲೆ ಶಾಲು ತೊಗೊಂಡು ಬಂದು ಅವ್ರಿಗೆ ಸನ್ಮಾನ ಮಾಡಬೇಕು ಆಮೇಲೆ ಹೂವಿನ ಮಲೆ ಹಾಕಿರಿ ಹೂವಿನ ಮಲೆ ಹಾಕಿರಿ ಅಂದಾಗ ಹೂವಿನ ಮೇಲೆ ಹಾಕಬೇಕು ಎಲ್ಲರೂ ಸೇರಿ ಚಪ್ಪಾಳೆ ಒಡಿರಿ ಅಂದಾಗ ಸೇವಕರು ನಾವೇನು ಮಾಡಬೇಕು ಚಪ್ಪಾಳೆ ಒಡಿಬೇಕು ಅದನ್ನು ಬಿಟ್ಟು ಎಲ್ಲರೂ ಸೇರಿ ಚಪ್ಪಾಳೆ ಒಡಿರಿ ಅಂದರೆ ಅಂದರೆ ಏನು ಅರ್ಥ ಏನು ಅರ್ಥ ಏನು ಅರ್ಥ ಇದೆಯಾ ತಪ್ಪು ನಡೀತಾ ಇದೆಯಾ ನಿಜವಾಗಲೂ ಮನಸ್ಸಿನಿಂದ ಯೋಚನೆ ಮಾಡಿ ಹೃದಯದಿಂದ ಯೋಚನೆ ಮಾಡಿ ತಪ್ಪಿದ್ರೆ ತಪ್ಪಿದ್ರೆ ನನಗೆ ತಿಳಿಸಿ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ ರಾಮು ಬ್ರದರ್ ನೀವು ತಪ್ಪು ಮಾತಾಡ್ತಾ ಇದ್ದೀರಾ ಬ್ರದರ್ ಅಂತ ತಿಳಿಸಿ ಇದಕ್ಕೆ ಹತ್ತಿರ ಈ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನೀವು ತಿಳಿಸಿ ನಾನು ಕೇಳ್ತೀನಿ ಅದು ವಾಕ್ಯದ ಪ್ರಕಾರ ಉತ್ತರ ಇರಬೇಕು ನಾನು ಕೇಳ್ತೀನಿ ತಪ್ಪುಗಳಿದ ಖಂಡಿತವಾಗಿ ನಾನು ಕೇಳ್ತೀನಿ ಯಾಕೆಂದರೆ ವಾಕ್ಯವನ್ನು ಬಿಟ್ಟು ನಾನು ಮಾತಾಡಲ್ಲ ವಾಕ್ಯವನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ವಾಕ್ಯಕ್ಕೆ ತಾನು ತಲೆ ಬಾಗಿಸ್ತೀನಿ ಪ್ರಭು ಅಂದರೇ ನನಗೆ ಪ್ರಾಣ ಅವ್ರ ವಿರುದ್ಧವಾದಂಥ ಕಾರ್ಯಕ್ರಮಗಳು ಮಾಡಿ ನಾನು ಬೆಂಕಿ ಕೊಂಡಕ್ಕೆ ಹೋಗೋಕ್ಕೆ ನಾನು ರೆಡಿ ಇಲ್ಲ ನನಗೆ ಬೇಡ ಅದು ಆ ತಂದೆಯಾದ ದೇವ್ರಿಗೆ ಒಳಪಡ್ತೀನಿ ಕ್ರಿಸ್ತನ ಮಾತಿಗೆ ಒಳಪಡ್ತೀನಿ ಕೈಲಾದಷ್ಟು ಸೇವೆ ಮಾಡ್ತೀನಿ ತಪ್ಪುಗಳು ನಡೆದಾಗ ಸಹೋದರ ಸರಿ ಮಾಡಿಕೊಡ್ರಿ ಅಂತ ಹೇಳ್ತೀನಿ ತಿಳ್ಕೊಂಡವರು ಸಂತೋಷ ಇಲ್ಲದ್ರೆ ನಾನೇನು ಮಾಡೋಕ್ಕಾಗಲ್ಲ ಹಲೇಲು ಯಾ ದೇವರಿಗೆ ಸ್ತೋತ್ರಗಳು ಅಂತ ರಿಪೀಟ್ ಬರಬೇಕು ದೇವರಿಗೆ ಸ್ತೋತ್ರಗಳು ಅಂತ ರಿಪೀಟ್ ಹೇಳಬೇಕು ಎಲ್ಲರೂ ಪ್ರೈಸ್ ದ ಲಾರ್ಡ್ ಅಂದಾಗ ಪ್ರೈಸ್ ಟು ಗಾಡ್ ಅನ್ಬೇಕು ಪ್ರೈಸ್ ಲಾರ್ಡ್ ಅಂದಾಗ ಪ್ರೈಸ್ ಟು ಗಾಡ್ ಅಂತ ನಾವು ಬಿಟ್ಟು ಪ್ರೈಸ್ ಲಾಡ್ ಅಂತ ನಾವು ಕೂಡ ಪ್ರೈಸ್ ದ ಲಾಡ್ ಹೇಳೋದಲ್ಲ ರೀ ಫೋನ್ ಮಾಡ್ತಾರೆ ಬ್ರದರ್ ನನಗೆ ತುಂಬ ಜನ ಕಿರಿಕಿರಿ ಮಾಡ್ತಾರೆ ಪ್ರೈಸ್ ದ ಲಾಡ್ ಅಂತ ಫೋನ್ ಮಾಡ್ತಾರೆ ನಾನು ಒಂದನೇ ಹೇಳೋ ಬ್ರದರ್ ಅಂತೀನಿ ಅದೇನು ಬ್ರದರ್ ನಿಮಗೇನು ದ ಲಾಡ್ ಅನ್ನೋಕ್ಕೆ ಬರಲ್ವಾ ಯಾಕೆ ಬರಲ್ಲ ಯಾಕೆ ಬಂದರೆ ಅದಕ್ಕೆ ಅರ್ಥ ಇವಾಗ ದೇವ್ರನ್ನ ಸ್ತುತಿ ಮಾಡಿರಿ ಅಂತ ಹೇಳಿದ್ದೀರಿ ನೀವು ಫೋನ್ ಮಾಡಿದ ತಕ್ಷಣ ಹಲೋ ದೇವ್ರನ್ನ ಸ್ತುತಿ ಮಾಡಿರಿ ಹಲೋ ದೇವ್ರನ್ನ ಸ್ತುತಿ ಮಾಡಿ ಅಂತ ಹೇಳಿದ್ರಿ ನಾನೇನು ಹೇಳಬೇಕು ದೇವರು ಸ್ತೋತ್ರವಾಗಲಿ ಅಂತ ಅಷ್ಟೇ ದೇವರಿಗೆ ಸ್ತೋತ್ರಗಳು ದೇವರಿಗೆ ಸ್ತೋತ್ರಗಳು ಪ್ರೈಸ್ ಟು ಗಾಡ್ ಮುಗೀತು ಅದನ್ನು ಬಿಟ್ಟು ನಾನು ಪ್ರೈಝ್ದಲ್ಲಿ ಆಡಂದು ನೀನು ಪ್ರೈಝ್ದಲ್ಲಿ ಆಡಂದು

ನಾನು ಹಾಲೆಲುವ ನೀವು ಹಾಲೆಲುವ ನಾನು ಹಲ್ಲೆಲುವ ನೀವು ಹಾಲಲುಯ್ಯ ನಾನು ಸ್ತುತಿ ಮಾಡ್ರಿ ಅಂತ ನಾನು ಹೇಳ್ತೀನಿ ಮತ್ತೆ ಆಗಿ ನೀವು ಕೂಡ ಸ್ತುತಿ ಮಾಡ್ರಿ ಅಂತ ನೀವು ಹೇಳ್ತೀರಾ ಒಬ್ಬ ಹೆಮ್ಮೆಲೆ ಬಂದಿದ್ದಾನಂದ್ರೆ ಆ ಎಮ್ಮೆಲೆಗೆ ಹೂವಿನ ಮಾಲೆ ಹಾಕ್ರಿ ಅಂತ ನಾನು ಹೇಳಿದಾಗ ನೀವು ಬಂದು ಆಗಬೇಕು ಆ ಆ ಸಭೆಯಲ್ಲಿದ್ದಂಥ ಸಹೋದರ ಪುಟ್ಟರಾಜು ಬಂದು ಹೂವಿನ ಮಾಲೆಯಿಂದ ಇವರಿಗೆ ಸನ್ಮಾನ ಮಾಡಪ್ಪ ಅಂತ ನಾನು ಹೇಳಿದಾಗ ಅವ್ರು ಏನು ಮಾಡಬೇಕು ಆ ಹುಡುಗ ಬಂದು ಹಾ ಹೂವಿನ ಮಾಲೆ ಹಾಕಬೇಕು ಅದನ್ನು ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೂವಿನ ಮಾಲೆ ಹಾಕ್ರಿ ಅಂತೇಳಿ ಅಲ್ಲಿ ರಿಪೀಟಾಗಿ ಹೇಳ್ದಪ್ಪ ಅಂದರೆ ಇದಕ್ಕೇನಾದರೂ ಅರ್ಥ ಇದೆಯಾ ಎಲ್ಲರೂ ಚಪ್ಪಾಳಿ ಹೊಡಿರಿ ಅಂಥೇಳಿ ಸೇವಕನಂದಾಗ ಎಲ್ಲರೂ ಚಪ್ಪಾಳಿ ಹೊಡಿಬೇಕು ಪಟ 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 ಅಂತ ಅದನ್ನು ಬಿಟ್ಟು ಎಲ್ಲರೂ ಚಪ್ಪಾಳಿ ಹೊಡಿರಿ ಅಂಥೇಳಿ ಆಗಿ ನೀವು ಕೂಡ ಅಂದ್ರಿ ಇದಕ್ಕೇನಾದರೂ ಅರ್ಥ ಇದೆಯಾ ಪ್ರಿಯರಾದ ದೇವ್ರ ಮಕ್ಕಳೇ ನೀವು ಹೇಳಬೇಕು ಅರ್ಥ ಇದೆಯಾ ಇದು ನಡೀತಾ ರೀ ಇದು ನಡೀತಾ ಇದೆ ಪ್ರಿಯರ ದೇವ್ರ ಮಕ್ಕಳೀರ ಏನು ಹೇಳಬೇಕು ಪ್ರಿಯರೇ ಏನು ಹೇಳಬೇಕು ಇವಾಗ ದೇವರು ಕೆಲವು ಕೆಲಸ ಕೊಡ್ತಾನೆ ಕೆಲಸ ಕೊಟ್ಟಾಗ ಇಂಥದ್ದನ್ನು ಮಾಡಿ ಅಂತ ಹೇಳ್ತಾರೆ ನೋಹಾ ನನಗೆ ನನೆ ನಾವೇನು ಕಟ್ಟು ಅಂತ ಹೇಳ್ತಾರೆ ನೋಹಾ ನನೆ ನಾವೇನು ಕಟ್ಟುಪಾ ಆಯಿತು ದೇವರೇ ನಾನು ಕಟ್ಟುತ್ತೇನೆ ಅಂತೇಳಿ ಕಟ್ತಾನೆ ಮೋಷೆ ಸಮುದ್ರಕ್ಕೆ ಕೋಲನ್ನು ತೋರಿಸು ಅಂತ ಹೇಳ್ತಾರೆ ಮೋಶೆ ಹೇಳಿದ್ದಾರೆ ಆ ತೋರಿಸ್ತಾನೆ ಅಂದರೆ ದೇವ್ರಿಗೆ ಈ ಥರ ಹೇಳಿದಾಗ ರಿಪೀಟ್ ಅವ್ರು ಮಾಡಬೇಕು ಕೆಲಸ ಮಾಡಬೇಕು ದೇವ್ರನ್ನ ಕೊಂಡಾಡಿರಿ ಅಂದಾಗ ದೇವ್ರನ್ನ ಕೊಂಡಾಡಿರಿ ಅಂದಾಗ ದೇವ್ರನ್ನ ಕೊಂಡಾಡಬೇಕು ದೇವ್ರಿಗೆ ಸ್ತೋತ್ರಗಳು ದೇವರಿಗೆ ಸ್ತೋತ್ರಗಳು ಹಲ್ಲೇಲುಯ್ಯ ಎನ್ನುವಂಥ ಮಾತು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ದೇವರಿಗೆ ಸಂಬಂಧಪಟ್ಟಂಥ ಮಾತು ಅದು ಹೇಳಬೇಕು ಹೇಳಿದ ಮೇಲೆ ಈ ರೀತಿ ರಿಪೀಟ್ ಹೇಳೋದು ಹೋದರೆ ಪಾಪದಲ್ಲಿರ್ತೀರ ಸಹೋದರರೇ ಪಾಪ ಅದು ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪ ಅದು ಅಂದರೆ ರಿಪೀಟಾಗಿ ಹಲೇಲು ಅಂತ ಹೇಳಿದ ಮೇಲೆ ದೇವರಿಗೆ ಸ್ತೋತ್ರಗಳು ಅಂತ ಹೇಳೋದು ಬಿಟ್ಟು ಮತ್ತೆ ತಿರುಗಾಲಲು ಅಂತ ರಿಪೀಟ್ ರಿಪೀಟಾಗಿ ಅದೇ ರೀತಿಯಲ್ಲಿ ಹೇಳಿದರೆ ಅವರು ಪಾಪದಲ್ಲಿದ್ದಾರೆ ಪಾಪದಲ್ಲಿ ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪದಲ್ಲಿದ್ದಾರೆ ಒಬ್ಬ ಸೇವಕನ ಬಂದು ಈ ಸೇವಕನಿಗೆ ಸನ್ಮಾನ ಮಾಡಿರಿ ಅಂತ ಹೇಳಿ ನಿಲ್ಲಿಸಿದ ಮೇಲೆ ಆತನಿಗೆ ಸನ್ಮಾನನ ಮಾಡದೆ ಹೋದರೆ ಸನ್ಮಾನ ಮಾಡದೆ ಹೋದರೆ ಆತನಿಗೆ ಅವಮಾನ ಆಗುತ್ತಾ ಆಗಲ್ವಾ ಅವಮಾನ ಆಗುತ್ತಾ ಹಾಂ ದೊಡ್ಡ ಸೇವಕ ಬಂದು ನಿಂತಿದ್ದಾನೆ ಉನ್ನತವಾದಂಥ ಸೇವಕರು ಫಾದರ್ಗಳು ಬಂದು ನಿಂತಿದ್ದಾರೆ ಆ ಫಾದರ್ಗೆ ಬಂದು ಸನ್ಮಾನ ಮಾಡಿರಿಪ್ಪ ಅಂತೇಳಿ ಯಾರಿಗೊಬ್ಬನ ಕರೆದಾಗ ರಿಪೀಟ್ ಅವನು ಕೂಡ ಅದೇ ಮಾತನ್ನು ಹೇಳಿದಾಗ ಈ ಫಾದರ್ ಏನಂದುಕೊಳ್ತಾನೆ ಎಲ್ಲಾರು ಹಿಂಗೆ ನೋಡ್ತಾನೆ ಎಲ್ಲರನ್ನೂ ನೋಡ್ತಾನೆ ಏನು ಯಾರು ಒಬ್ಬನು ಕೂಡ ಬಂದು ಆಗ್ತಾ ನನಗೆ ಮಾಲೆ ಇವು ಇವರೇನು ಸೇವಕರೇನೋ ಮಾಲೆ ತೊಗೊಂಡು ಬಂದು ಸನ್ಮಾನ ಮಾಡ್ರಿ ಅಂತೇಳಿ ಕೂಗಿದ್ರು ಒಬ್ಬನ ಕೂಡ ಎದ್ದೊಳ್ತಾ ಇಲ್ಲ ಅಲ್ಲ ಆಗಿ ಸನ್ಮಾನ ಮಾಡ್ರಿ ಅಂತ ಹೇಳ್ತಾರಲ್ಲ ರಿಪೀಟ್ ಆಗಿ ಸನ್ಮಾನ ಮಾಡಿರಿ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲರೂ ಕೂಡ ಏನು ಹೇಳಿದ್ದಾನೆ ಬೋಧಕ ಇವನು ಅವ್ರೇನು ಕೇಳಿದ್ದಾರೆ ಒಬ್ಬ ಸೇವಕನ ಬಂದು ಅವಮಾನ ಹೊಂದುವಂಥದ್ದು ಅದೇ ಪ್ರಕಾರ ನಾವು ದೇವ್ರನ್ನ ಕೊಂಡಾಡಿರಿ ದೇವರನ್ನು ಕೊಂಡಾಡಿರಿ ಅಂದಾಗ ದೇವರಿಗೆ ಸ್ತೋತ್ರಗಳಿರಬೇಕು ದೇವ್ರನ್ನ ಕೊಂಡಾಡಬೇಕು ದೇವರಿಗೆ ಮಹಿಮೆ ಆಗಲಿ ದೇವರಿಗೆ ಸ್ತೋತ್ರಗಳಾಗಲಿ ಅದೇ ಪರಲೋಕದಲ್ಲಿ ದೊಡ್ಡ ಗುಂಪು ಕೇಳಿದೆ ಹಲೇಲುಯ ಎನ್ನುವಂಥದ್ದು ಗುಂಪು ಕೇಳಿದಾಗ ಹಲೇಲುಯ ಎನ್ನುವಂಥದ್ದೊಂದು ಶಬ್ದ ಕೇಳಿದಾಗ ಕೆಳಗಡೆ ಮಾತು ನೋಡಿ ಜಯವು ಅಂದರೆ ಹತ್ತೊಂಬತ್ತನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಿಂದ ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು ಅವರು ಹಲೇಲುಯ ಅಂದರೆ ದೇವರನ್ನು ಕೊಂಡಾಡಿರಿ ದೇವರನ್ನು ಸ್ತುತಿಸಿರಿ ದೇವರನ್ನು ಘನಪಡಿಸಿರಿ ದೇವರನ್ನು ಕೀರ್ತಿಸಿರಿ ಅಂತ ಅಂದಾಗ ಕೆಳಗಡೆ ನೋಡಿ ಕೆಳಗಡೆ ಜನ ಏನು ಮಾಡ್ತಾ ಇದ್ದಾರೆ ಜಯವೂ ಪ್ರಭಾವವು ಶಕ್ತಿಯೂ ನಮ್ಮ ದೇವರಲ್ಲಿ ಉಂಟು ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾ ಜಾರಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ ಎರಡನೇ ಸಾರಿ ಹಲೇಲೋಯ ಎಂದು ಅರಭಟಿಸಿದರು ಅಂದರೆ ನೋಡುವಾಗ ಪರಲೋಕದಲ್ಲಿ ಗುಂಪಿದೆ ಇದೆ ಆ ಗುಂಪಿನಲ್ಲಿ ಒಂದು ಗುಂಪು ನೋಡುವಾಗ ದೇವರನ್ನ ಸ್ತುತಿಸಿರಿ ಅಂತ ಹೇಳಿದಾಗ ಇನ್ನೊಂದು ಗುಂಪು ದೇವರನ್ನು ಕೊಂಡಾಡುವಂಥದ್ದು ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಮಹಿಮೆಯಾಗಲಿ ಭೂಲೋಕದಲ್ಲಿ ಯಾರ್ಯಾರು ಅನ್ಯಾಯ ಮಾಡಿದ್ದಾರೋ ಯಾರ್ಯಾರು ಮೋಸ ಮಾಡಿದ್ದಾರೋ ಯಾರ್ಯಾರು ಜಾರತ್ವ ಮಾಡಿದ್ದಾರೋ ಅಂತವರೆಲ್ಲರಿಗೆ ದೇವರು ನ್ಯಾಯ ತೀರಿಸಿದ್ದಾನೆ ತೀರ್ಪು ಮಾಡಿದ್ದಾನೆ ಪ್ರತಿದಂಡನೆ ಮಾಡಿದ್ದಾನೆ ಎಂದು ಏನ್ರಿ ಕೊಂಡಾಡ್ತಾ ಇದ್ದಾರೆ ಕೆಲವರು ಒಂದು ಗುಂಪೇನು ದೇವರಿಗೆ ಹಲೇಲುಯ್ಯ ಅಂತ ಹೇಳಿ ಅಂದರೆ ದೇವರನ್ನು ಕೊಂಡಾಡ್ರಿ ಅಂತ ಹೇಳಿ ಆಮೇಲೆ ಇನ್ನೊಂದು ಗುಂಪು ಹೇಳುತ್ತೆ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಘನತೆ ಉಂಟಾಗಲಿ ದೇವರಿಗೆ ಜಯ ಅಂತ ಹೇಳಿ ಇವಾಗ ಒಬ್ಬ ಸೇವಕನು ಬಂದು ದೇವರಿಗೆ ಸ್ತೋತ್ರ ಮಾಡಿರಿ ಅಂದಾಗ ಅಂದರೆ ಅಲ್ಲೆಲುಯ ಅಂತ ಹೇಳಿದಾಗ ಅಲ್ಲೆಲುವ ಏನು ಪದಕ್ಕೆ ಅರ್ಥ ದೇವರನ್ನು ಸ್ತುತಿ ಮಾಡಿರಿ ಅಂತ ಅರ್ಥ ದೇವರನ್ನು ಸ್ತುತಿ ಮಾಡಿರಿ ಅಂತ ಅರ್ಥ ಬ್ರದರ್ ದೇವರನ್ನು ಸ್ತುತಿ ಮಾಡು ಆಯಿತು ಬ್ರದರ್ ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಸ್ತೋತ್ರಗಳು ಬ್ರದರ್ ಪ್ರಾರ್ಥನೆ ಮಾಡಿ ಏಸು ಬ್ರದರ್ ಬಂದು ಪ್ರಾರ್ಥನೆ ಮಾಡಿ ಬಂದು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ನಾನು ಹೇಳಿದ ಹಾಗೆ ಏಸು ಬ್ರದರ್ ಬಂದು ಪ್ರಾರ್ಥನೆ ಮಾಡಿ ಅಂತ ರಿಪೀಟ್ ಆಗಿ ನನಗೆ ಹೇಳಿದ್ರೆ ಅದು ಪಾಪ ಅದು ಅದು ಪಾಪ ಅದು ಅರ್ಥ ಆಯಿತಾ ಅಲ್ಲೆಲ್ಲೂ ಏನು ಅಂತ ಪದಕ್ಕೆ ಅರ್ಥ ಆಯಿತಾ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮಷ್ಟು ಮೂಡರು ಪ್ರಪಂಚದಲ್ಲಿ ಇನ್ನೊಬ್ಬನಿಲ್ಲ ಅರ್ಥ ಆಗಿಲ್ಲ ಅಂದರೆ ಹ್ಞೂ ಎರಡನೇದಾಗಿ ಅನ್ಯ ಭಾಷೆಗಳು ಮಾತನಾಡದೆ ಹೋದರೆ ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ಅವರು ಪರಲೋಕಕ್ಕೆ ಹೋಗಲ್ಲ ಅಂತ ನಮ್ಮ ಮಹಾ ಪಂಡಿತ ಹಾಂ ನೋಡಿ ಪಂಡಿತ ಏನು ಹೇಳಿದರು ನೋಡಿ ದೇವರು ಹೇಳಿರುವಂಥ ಮಾತು ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಿಂದ ಇಪ್ಪತ್ತಾರನೇ ವಚನದಿಂದ ಆಲ್ರೆಡಿ ಅನ್ಯ ಭಾಷೆಗಳಂದರೆ ಏನು ಎಷ್ಟು ಕಾಲದವರೆಗೆ ಇತ್ತು ಎಲ್ಲಿ ತನಕ ಇತ್ತು ಅವೆಲ್ಲ ಕೂಡ ವೀಡಿಯೋದಲ್ಲಿ ಮಾತನಾಡಿದ್ದೀನಿ ಇವಾಗ ಕ್ಲುಪ್ತವಾಗಿ ಒಂದು ಎರಡು ವಚನ ತೋರಿಸಿ ನಾನು ಮುಗಿಸ್ತಾ ಇದ್ದೀನಿ ಎರಡು ವಚನ ಯಾಕೆಂದರೆ ಅನ್ಯ ಭಾಷೆಗಳನ್ನು ಮಾತನಾಡಿದ್ರೇ ಪರ್ಲೋಕ್ಕೂ ಹೋಗ್ತಾರಂತ ಇವ್ರು ಹೇಳ್ತಾರಲ್ಲ ಕೆಲವರು ಅವರು ಬಾಯನ್ನು ಮುಚ್ಚಿಸೋದಕ್ಕೆ ಮಾತನ್ನು ಹೇಳುವಂಥದ್ದು ಇಪ್ಪತ್ತಾರನೇ ವಚನ ಹಾಗಾದರೇನು ಏನೇ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೂ ವಚನ ಹಾಗಾದರೇನು ಸಹೋದರರೇ ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು ಒಬ್ಬನು ಉಪದೇಶ ಮಾಡುವುದು ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು ಒಬ್ಬನು ವಾಣಿಯನ್ನು ಆಡುವುದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ಅಂದರೆ ಸಭೆಯಲ್ಲಿ ಸುಮಾರು ಜನ ಬರ್ತಾರೆ ಸುಮಾರು ಜನರಲ್ಲಿ ವಿದ್ಯಾವಂತರು ಬೋಧನೆ ಹೇಳುವವರು ಹಾಡುಗಳನ್ನು ಹಾಡುವವರು ಪ್ರಾರ್ಥನೆ ಮಾಡುವವರು ಆನಂತರ ಅನ್ಯ ಭಾಷೆಗಳನ್ನು ಮಾತನಾಡುವರು ಅನ್ಯ ಭಾಷೆಗಳನ್ನು ಅಂದರೆ ಇಲ್ಲಿ ಕನ್ನಡದಲ್ಲಿ ವಾಣಿಗಳಂತ ಬರೆಯಲ್ಪಟ್ಟಿದೆ ವಾಣಿಗಳು ವಾಣಿಗಳು ಎನ್ನುವಂಥ ಸ್ಥಳದಲ್ಲಿ ಅನ್ಯ ಭಾಷೆಗಳು ಅಂತ ಬರ್ಕೊಳ್ಳಿ ದೇವ್ರ ಮಕ್ಕಳೀರ ನೋಡಿ ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು ಒಬ್ಬನು ವಾಣಿಯನ್ನು ಹಾಡುವುದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ಉಂಟಷ್ಟೇ ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ ನೀವು ಏನು ಮಾಡಿದ್ರು ಅಂದರೆ ಸುವಾರ್ತೆ ಮೀಟಿಂಗ್ ಮಾಡ್ತೀರಾ ಸಭೆ ಏರ್ಪಾಡು ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಾ ಅಥವಾ ಇನ್ನೊಂದು ಕಾರ್ಯಕ್ರಮ ಮಾಡ್ತೀರಾ ಏನು ಮಾಡಿದ್ರು ಕೂಡ ಭಕ್ತಿ ಅಭಿವೃದ್ಧಿ ಆಗಬೇಕು ನೀವು ಏನು ಮಾಡಿದ್ರು ಅಂದರೆ ವಾಕ್ಯದ ಪ್ರಕಾರ ಇರಬೇಕು ಕಾರ್ಯಕ್ರಮಗಳು ಪ್ರಾರ್ಥನೆ ಕಾರ್ಯಕ್ರಮಗಳು ಕೂಟಗಳು ಇವೆಲ್ಲ ಕೂಡ ವಾಕ್ಯದ ಪ್ರಕಾರನೇ ಇರಬೇಕು ಏನು ಮಾಡಿದ್ರು ಕೂಡ ಭಕ್ತಿ ವೃದ್ಧಿ ಆಗಬೇಕು ಮನುಷ್ಯರಲ್ಲಿ ಇನ್ನೊಬ್ಬರಲ್ಲಿ ಭಕ್ತಿ ವೃದ್ಧಿ ಆಗಬೇಕು ನೋಡಿ ಎಲ್ಲ ಸಭೆಗಳಲ್ಲೂ ನೋಡುವಾಗ ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ ಗಟ್ಟಿಯಾಗಿ ಕೂಗಾಡಿದಾಗ ಏನ್ರಿ ಗಟ್ಟಿಯಾಗಿ ಕೂಗಾಡಿದಾಗ ಏನಂತ ಹೇಳ್ತಾರೆ ಇದು ನಮ್ಮ ಅನ್ಯ ಭಾಷೆಗಳು ಅಂದರೆ ಪವಿತ್ರಾತ್ಮನ ಇವಾಗ ಇಳಿತಾನೆ ಪವಿತ್ರಾತ್ಮನ ಇಳಿದಾಗ ಇದು ಅನ್ಯ ಭಾಷೆಗಳು ನಾವು ಮಾತಾಡುತ್ತೇವೆ ಅಂತ ಹೇಳ್ತಾರೆ ಓಕೆ ಅವ್ರಿಗೇನೆ ಅಂದ್ಕೊಳ್ಳೋಣ ಇವಾಗ ಅನ್ಯ ಭಾಷೆಗಳನ್ನು ಮಾತನಾಡೋರ ಬಗ್ಗೆ ಹೇಳ್ತಾ ಇದ್ದೇನೆ ಒಂದನೇ ಶತಮಾನದಲ್ಲಿ ಅನ್ಯ ಭಾಷೆಯರು ಮಾತನಾಡಿದ್ದಾರೆ ಈ ಅನ್ಯ ಭಾಷೆಗಳು ಮಾತನಾಡಿದವರು ಹೇಗೆ ಅಂತ ನೋಡುವಾಗ ಪ್ರಿಯರಾದ್ಯವ್ರ ಮಕ್ಕಳಿರ ಅದಕ್ಕೆ ಅರ್ಥ ಹೇಳಿದ್ದಾರೆ ಅರ್ಥ ಹೇಳಿದ್ದಾರೆ ಅಪೋಸ್ತಲರು ಇದ್ದಾರಲ್ಲ ಅಪೋಸ್ತಲರು ಅನ್ಯ ಭಾಷೆಗಳು ಮಾತನಾಡಿದ್ದಾರೆ ಈ ಅನ್ಯ ಭಾಷೆಗಳು ಹೇಗೆ ಮಾತನಾಡಿದ್ದಾರೆ ಅಂತ ನೋಡುವಾಗ ಪ್ರಿಯರಾಧ್ಯರ ಮಕ್ಕಳಿರ ಇವಾಗ ನಾವು ಬೆಂಗಳೂರು ಪಟ್ಟಣದಲ್ಲಿ ಇದ್ದೀವಿ ಬೆಂಗಳೂರು ಪಟ್ಟಣದಲ್ಲಿ ಕನ್ನಡ ಅಂದರೆ ಕರ್ನಾಟಕದಲ್ಲಿ ಇದ್ದವರು ಕನ್ನಡದವರು ಇರ್ತಾರೆ ಅಂತ ತಿಳ್ಕೊಳ್ಳಿ ಕನ್ನಡದವರು ಕರ್ನಾಟಕದಲ್ಲಿ ಇದ್ದಂಥ ಕನ್ನಡಿಗರು ಮಾತೃಭಾಷೆ ಮಾತನಾಡುವವರು ಒಂದು ವೇಳೆ ಬೇರೆ ಭಾಷೆ ಮಾತನಾಡುವವರು ಬಂದಾಗ ಅವರನ್ನು ಏನಂತೀವಿ ತೆಲುಗು ಅವರು ಇದ್ದಾರೆ ಅಂತ ತಿಳ್ಕೊಳ್ಳಿ ತಮಿಳು ಮಾತನಾಡುವರು ಕೇರಳ ಮಾತನಾಡುವವರು ಅಂದರೆ ಮಲಯಾಳಂ ಮಾತನಾಡೋರು ಹಿಂದಿ ಮಾತನಾಡುವವರು ಉರ್ದು ಮಾತನಾಡುವವರು ಇಲ್ಲಾಂದರೆ ಒಡಿಶಾ ಭಾಷೆಯಲ್ಲಿ ಮಾತನಾಡೋರು ಇದರನ್ನು ತಿಳ್ಕೊಡ್ರಿ ಇವರನ್ನು ಅನ್ಯ ಭಾಷೆ ಮಾತನಾಡೋರು ಅಂದರೆ ಇತರ ಭಾಷೆ ಅನ್ಯ ಭಾಷೆ ಅನ್ಯ ಜನಾಂಗದವ್ರು ಅಂದರೆ ಈ ಕನ್ನಡ ಕರ್ನಾಟಕದಲ್ಲಿ ಇದ್ದಂಥ ನಾವು ಕನ್ನಡ ಭಾಷೆ ಮಾತನಾಡಿದ್ರೆ ಮಾತೃಭಾಷೆ ಮಾತನಾಡ್ತೀವಿ ಬೇರೆ ಭಾಷೆ ಏನಾಗುತ್ತೆ ಅಂತ ನೋಡುವಾಗ ಅದು ಅನ್ಯ ಭಾಷೆ ಆಗುತ್ತೆ ಒಂದು ವೇಳೆ ತೆಲುಗು ಭಾಷೆ ಆಗಿರ್ಬೋದು ಇಲ್ಲಾಂದರೆ ಮಲಯಾಳಂ ಭಾಷೆ ಆಗಿರ್ಬೋದು ಇಲ್ಲಾಂದರೆ ಕೇರಳ ಭಾಷೆ ಆಗಿರ್ಬೋದು ಇವೆಲ್ಲ ಕೂಡ ಕನ್ನಡ ಭಾಷೆಗೆ ಅದು ಅನ್ಯ ಭಾಷೆ ಆಗುತ್ತೆ ಕನ್ನಡ ಭಾಷೆ ಮಾತನಾಡೋವ್ರಿಗೆ ಅದು ಅನ್ಯ ಭಾಷೆ ಆಗುತ್ತೆ ರೀ ಇವಾಗ ಅಪೋಸ್ತಲರಿಗೆ ಬರುವಂಥ ಭಾಷೆ ಎರಡು ಮೂರು ಭಾಷೆಗಳು ಮಾತ್ರ ಭೂಮಿ ಮೇಲೆ ಅನೇಕ ಮಂದಿ ಯಹೋದ್ಯರು ಹಬ್ಬಕ್ಕೆ ಬರ್ತಾರೆ ಅಂದರೆ ಪಂಚಶತಮ ಹಬ್ಬ ಬರುತ್ತಲ್ಲ ಈ ಪಂಚಶತಮ ಹಬ್ಬ ಬಂದಾಗ ಬೇರೆ ಬೇರೆ ಚದುರು ಹೋಗಿರುವಂಥವರು ಎಲ್ಲರೂ ಕೂಡ ವಲಸೆ ಹೋಗಿರುವಂಥ ಎಲ್ಲರೂ ಕೂಡ ಯಹೋದ್ಯರು ಬರ್ತಾರೆ ಬೇರೆ ಬೇರೆ ಭಾಷೆಗಳು ಮಾತನಾಡೋರು ಅಂದರೆ ಕನ್ನಡ ಕ್ರೈಸ್ತರು ತೆಲುಗು ಕ್ರೈಸ್ತರು ಹಿಂದಿ ಕ್ರೈಸ್ತರು ಮಲಯಾಳಂ ಕ್ರೈಸ್ತರು ಬೇರೆ ಬೇರೆ ಮಾತನಾಡುವಂಥ ಎಲ್ಲ ಕ್ರೈಸ್ತರು ಒಂದು ಗುಂಪಲ್ಲಿ ಕೇಳಿದಾಗ ಒಂದು ಗುಂಪಲ್ಲಿ ಸೇರಿದಾಗ ಏನಾಗುತ್ತೆ ಅವ್ರಿಗೆಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಮಾತನಾಡಬೇಕು ಅವರೆಲ್ಲರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮಾತನಾಡಬೇಕು ಅಪೋಸ್ತಲರು ಬಂದಿರುವಂಥ ಎಲ್ಲಾರ್ಗೂ ಅರ್ಥ ಆಗುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇದಾದ ಮೇಲೆ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನಕ್ಕೆ ಬರೋಣ ಇದಾದ ಮೇಲೆ ಓಕೆನಾ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇದ್ರ ಇದ್ರ ಬಗ್ಗೆ ಪೂರ್ತಿ ವಿವರಣೆ ಕೆಲವು ವಿಡಿಯೋಗಳು ಮಾತನಾಡಿದ್ದೀನಿ ಅದರಲ್ಲಿ ಸಿಗುತ್ತೆ ನಿಮಗೆ ಒಂದು ವೇಳೆ ನಮ್ಗೆ ಬೇಕು ಅಂದರೆ ಆ ವೀಡಿಯೋಗಳನ್ನು ಲಿಂಕ್ ಕಳಿಸ್ಕೊಡ್ತೀನಿ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದು ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡೋದಕ್ಕೆ ಪ್ರಾರಂಭಿಸಿದರು ಅನ್ಯ ಭಾಷೆಗಳನ್ನು ಮಾತನಾಡೋದಕ್ಕೆ ಪ್ರಾರಂಭಿಸಿದರು ಐದನೇ ವಚನ ನೋಡಿ ಆಕಾಶದ ಕೆಳಗಿರುವ ಎಲ್ಲ ದೇಶದರೊಳಗಿಂದ ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೋದ್ಯರು ಎರ್ಶಲೇಮಿನಲ್ಲಿ ವಾಸವಾಗಿದ್ದರು ಆ ಸಪ್ಪಳವಾಗುವಾಗ ಜನರು ಗುಂಪು ಗುಂಪಾಗಿ ಕೂಡಿಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು ಭ್ರಮೆಗೊಂಡರು ಏನದಂತು ನೋಡುವಾಗ ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ ಇದು ಹೇಗೆ ಪಾರ್ಥ್ಯರು ಮೇದ್ಯರು ಎಲಾಮ್ಯರು ಮೆಸಪತೋಮ್ಯ ಯೂದಾಯ ಕಪ್ಪದೋಕ್ಯ ಪೊಂತ್ಯ ಹಾಸ್ಯ ಪೃಗ್್ಯ ಪಂಪುಲಿಯ ಅಯುಕ್ತ ಕುರೇನಿಯಾ ಮಗುಗಳಲ್ಲಿರುವ ಲಿಬ್ಯ ಆ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೋದ್ಯರು ಯಹೋದ್ಯ ಮತಾವಿಲಂಬಿಗಳು ಕ್ರೈತ್ಯರು ದೇಶದವರು ಆಗಿರುವ ನಾವು ನಮ್ಮ ನಮ್ಮ ದೇಶ ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು ಎಲ್ಲರೂ ಬೆರಗಾಗಿ ಕಳವಳಗೊಂಡರು ಎಲ್ಲರೂ ಬೆರಗಾಗಿ ಕಳವಾಡ ಆಚರ್ಯ ಬೆರಗಾಗ್ತಾ ಇದ್ದಾರೆ ಇವರೇನಪ್ಪ ಇವರು ನಮ್ಮ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ಇವರು ಇವರೇನಪ್ಪ ಹೀಗೆ ಮಾತನಾಡ್ತಾ ಇದ್ದಾರೆ ದೇವರ ಜ್ಞಾನವನ್ನು ಕುರಿತು ದೇವರ ಉನ್ನತವಾದಂಥ ಜ್ಞಾನವನ್ನು ಕಾರ್ಯಗಳನ್ನು ಕುರಿತು ಅದ್ಭುತವಾಗಿ ಮಾತನಾಡ್ತಾ ಇದ್ದಾರೆ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಆ ಪೋಸ್ಟ್ರು ಮಾತನಾಡಿದಾಗ ಎಲ್ಲರಿಗೂ ಅರ್ಥ ಆಗಿರುವಾಗ ಈಗಿನ ಕಾಲದಲ್ಲಿ ಕೂಗಾಡ್ತಾರೆ ಯಾರಿಗೆ ಅರ್ಥ ಆಗುತ್ತೆ ಅನ್ಯ ಭಾಷೆಗಳನ್ನು ಮಾತನಾಡ್ತೀವಿ ಅಂತ ಹೇಳಿ ಸಭೆಯಲ್ಲಿ ಕೂಗಾಡ್ತಾ ಇದ್ದಾರೆ ಯಾರಿಗೆ ಅರ್ಥ ಆಗುತ್ತೆ ಒಂದು ವೇಳೆ ಅನ್ಯ ಬೇರೆ ಭಾಷೆದವ್ರು ಬಂದಾಗ ಒಬ್ಬರಿಗಾದರೂ ವಾಕ್ಯಗಳ ಅರ್ಥ ಆಗುತ್ತೆ ಅಂತ ನೋಡುವಾಗ ಏನೂ ಇಲ್ಲ ಮತ್ತೆ ಇದಕ್ಕೊಂದು ಲಿಂಕ್ ಕೊಡ್ತಾರೆ ಏನು ಗೊತ್ತಾ ನಾವು ದೇವರೊಟ್ಟಿಗೆ ಮಾತನಾಡ್ತಿದ್ವಿ ಬ್ರದರ್ ಗೊತ್ತಾ ಅಂತಾನೆ ಒಬ್ಬನು ನಾವು ಯಾರೊಟ್ಟಿಗೆ ಮಾತಾಡೋ ದೇವರೊಟ್ಟಿಗೆ ಮಾತನಾಡ್ತೀವಿ ಈ ಭಾಷೆ ಸೈತಾನನಿಗೆ ಗೊತ್ತಿಲ್ಲ ಸೈತಾನನಿಗೆ ತಿಳಿಯದ ಭಾಷೆ ನಾವು ಮಾತಾಡುತ್ತೇವೆ ಅಂತ ಹೇಳ್ತಾನೆ ಹಾಗಾದರೆ ಸೈತಾನನಿಗೆ ತಿಳಿಯದ ಭಾಷೆ ನೀನು ಮಾತಾಡಿದ್ರೆ ನಿನ್ನ ಕೋಣೆಯಲ್ಲಿ ಹೋಗು ಮಗನೆ ಅಂತ ದೇವ್ರು ಹೇಳ್ತಾರೆ ಅದಕ್ಕೂ ಉತ್ತರ ಇದೆ ನಿನ್ನ ಕೋಣೆ ಕೋಣೆಯಲ್ಲಿ ಹೋಗುಪ್ಪ ನಿನ್ನ ಕೋಣೆಯಲ್ಲಿ ನೀನು ಒಬ್ಬನೇ ಇರುವಾಗ ನೀನು ಏನು ಮಾತಾಡ್ತೀಯೋ ಮಾತಾಡ್ಕೋ ಅಲ್ಲಿ ಹೋಗು ಅಂತ ಹೇಳ್ತಾರೆ ಅದು ಮತ್ತೆಲ್ಲಿದೆ ಆ ಮಾತೆಲ್ಲಿದೆ ನೀನೇನು ಹೇಳ್ತೀಯ ದೇವರೊಟ್ಟಿಗೆ ನಾನು ಮಾತನಾಡ್ತೀನಿ ಅಂತ ಒಂದು ವೇಳೆ ನಿನಗೆ ಅಂಥ ವರ ಇದ್ದರೆ ಒಂದು ವೇಳೆ ನಿನಗೆ ಅಂಥ ವರ ಇದ್ದರೆ ನೀನು ಏನು ಮಾಡಬೇಕಂತ ಹೇಳ್ತಾನೆ ಗೊತ್ತಾ ಕೋಣೆಯಲ್ಲಿ ಹೋಗು ಅಂತಾನೆ ಅದು ಒಂದನೇ ಶತಮಾನದಲ್ಲಿ ದೇವರು ಅವರಿಗೆ ವರ ಕೊಟ್ಟಿದ್ದಾನೆ ವರಗಳನ್ನು ಕೊಟ್ಟಿದ್ದಾನೆ ಅವರು ಮಾತಾಡಿದ್ದಾರೆ ಅವ್ರಿಗೆ ವರ್ತಿಸುತ್ತೆ ನಿನಗಲ್ಲ ಒಂದು ವೇಳೆ ಇದೇ ನನಗೆ ಕೊಡಲ್ಪಟ್ಟಿದೆ ಅಂದರೆ ಸಭೆಯಲ್ಲಿ ಮಾತನಾಡೋದಲ್ಲ ಮತ್ತೆ ಇದೇ ನನಗೆ ಇದೇ ನನಗೆ ಕೊಡಲ್ಪಟ್ಟಿದೆ ಅಂದರೆ ನೀನು ಪ್ರಜೆಗಳ ಮಧ್ಯದಲ್ಲಿ ಸಭೆಗಳ ಮಧ್ಯದಲ್ಲಿ ಬಂದು ಕೂಗಾಡೋದಲ್ಲ ಮತ್ತೇನು ಮಾಡಬೇಕು ಏನು ಮಾಡಬೇಕಂತಿರುತ್ತೆ ಹಾಂ ಬನ್ನಿ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಹಾಗಾದರೇನು ಸಹೋದರರೇ ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು ಒಬ್ಬನು ಉಪದೇಶ ಮಾಡುವುದು ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು ಒಬ್ಬನು ವಾಣಿಯನ್ನಾಡುವುದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ ವಾಣಿಯನ್ನಾಡುವವನು ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಎಷ್ಟು ಮಂದಿ ಮಾತನಾಡಬೇಕಂತೆ ವಾಣಿಗಳನ್ನು ಆಡುವವರು ಅದನ್ನು ಕೂಡ ಹೇಳಿದ್ದಾರೆ ಅಂದರೆ ಸಭೆಯಲ್ಲಿ ಬಂದಿದ್ದಾರೆ ಅಲ್ವಾ ಈ ಸಭೆಯಲ್ಲಿ ಬಂದಾಗ ವಾಣಿಗಳು ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡೋರು ಯಾರಾದರೂ ಇದ್ದರೆ ಅನ್ಯ ಭಾಷೆಗಳಂದರೆ ಬೇರೆ ಭಾಷೆಗಳು ಮತ್ತೆ ಕೂಗಾಡ್ತಾರಲ್ಲ ಈ ಕೂಗಾಡೋದು ಇದಲ್ಲ ಇದು ಯಾವುದೋ ಕೆಲವು ಪದಗಳನ್ನು ಕಲ್ತ್ಕೊಂಡು ಕೂಗಾಡ್ತದೆ ದೊಡ್ಡ ಕೆಲಸ ಅಲ್ಲ ನಾವು ಕೂಡ ಕೂಗಾಡ್ಬೋದು ದೊಡ್ಡ ಕೆಲಸನೇ ಅಲ್ಲ ಅದು ಅದು ದೇವ್ರ ಮೂಲಕ ಬಂದದಲ್ಲ ಇವ್ರಿಗೂ ಸ್ವಂತವಾಗಿ ಕಲ್ತಿರುವಂಥ ಮಾತುಗಳಿವೆಲ್ಲ ಇವರು ಸ್ವಂತವಾಗಿ ಕಲ್ತಿರುವಂಥದ್ದು ಇದು ದೇವ್ರು ಕೊಟ್ಟದ್ದಲ್ಲ ಅದು ಮತ್ತೆ ದೇವ್ರು ಇಳಿತಾ ಇದ್ದಾನೆ ದೇವ್ರು ಕೊಡ್ತಾ ಇದ್ದಾರೆ ಇವೆಲ್ಲ ಸುಳ್ಳು ಬೋಧಕರು ಮಾಡುವಂತ ಕೆಲಸ ಅದೆಲ್ಲ ಈ ಕೊನೆ ದಿನಗಳಲ್ಲಿ ಇದ್ದೀವಿ ಕೊನೆ ದಿನಗಳಲ್ಲಿದ್ದಂಥ ನಾವು ಆತ್ಮಗಳನ್ನು ಕಾಪಾಡಿಕೊಳ್ಬೇಕು ಶ್ರದ್ಧೆಯಿಂದ ಬೋಧನೆ ಮಾಡಬೇಕು ವಾಕ್ಯಗಳನ್ನು ಕಲಿಬೇಕು ಅಂತ ಬಿಟ್ಟು ಅದನ್ನ ಬಿಟ್ಟು ಬಾಯಿಗೆ ಬಂದ ಹಾಗೆ ದರ್ಶನ ಬಂತು ಅನ್ಯ ಭಾಷೆಗಳನ್ನು ಮಾತನಾಡ್ತೀವಿ ಪವಿತ್ರ ಆತ್ಮ ಇಳಿತಾನೆ ಬೆಂಕಿ 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 ಟಚ್ ಅಂತ ಇನ್ನೊಬ್ಬನು ಕಳ್ಳ ಅವನು ದೊಡ್ಡ ಕಳೆ ದೊಡ್ಡ ದೊಡ್ಡ ಕಳ್ರಿ ಇವರೆಲ್ಲರೂ ಸರಿ ಮಾಡಿಕೊಳ್ಳದು ಹೋದರೆ ನೀವು ಕಠಿಣವಾದ ತೀರ್ಪಿಗೆ ಗುರಿ ಇದು ನನ್ನ ಮಾತಲ್ಲ ಇದು ದೇವರ ಮಾತು ಇದು ನನ್ನ ಮಾತಲ್ಲ ಇದು ದೇವರ ಮಾತು ಸೃಷ್ಟಿಕರ್ತನಾಗಿರುವಂಥ ದೇವರ ಮಾತು ಇದು ಏನದು ವಾಣಿ ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಒಬ್ಬನು ಮಾತನಾಡಿದ ಮೇಲೆ ಮಾತನಾಡಬೇಕು ಅದಕ್ಕೆ ಎರಡನೇದಾಗಿ ನೋಡುವಾಗ ಏನ್ರಿ ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು ಅರ್ಥವನ್ನು ಹೇಳೋ ನಿಲ್ಲದಿದ್ದರೆ ಅರ್ಥವನ್ನು ಹೇಳೋ ನಿಲ್ಲದಿದ್ದರೆ ವಾಣಿ ನಾಡುವನು ಸಭೆಯಲ್ಲಿ ಸುಮ್ಮನಿರಲಿ ತನ್ನೊಂದಿಗೂ ದೇವರೊಂದಿಗೂ ಮಾತಾಡಿಕೊಳ್ಳಲಿ ಅಂದರೆ ತನ್ನೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ ಏನು ಹೇಳ್ತಾರೆ ಸಭೆಯಲ್ಲಿ ಅರ್ಥವನ್ನು ಹೇಳದೇ ಇರೋನಿದ್ದರೆ ಸಭೆಯಲ್ಲಿ ಅರ್ಥ ಹೇಳದೆ ಇದ್ದರೆ ಸಭೆಯಲ್ಲಿ ಅರ್ಥವನ್ನು ಹೇಳೋನು ಇಲ್ಲದೇ ಇದ್ದರೆ ಏನಾಗಬೇಕು ಸಭೆಯಲ್ಲಿ ಅವನು ಬಾಯಿ ಮುಚ್ಚಿಕೊಂಡಿರಲಿ ಅಂತೇಳಿ ದೇವರು ಪವಿತ್ರಾತ್ಮನ ಮೂಲಕ ಪೌಲನ ಮೂಲಕ ಬರೆಸುವಂಥ ಮಾತು ಅನ್ಯ ಭಾಷೆಗಳನ್ನು ಮಾತನಾಡ್ತೀಯ ಅಂದರೆ ಬೇರೆ ಬೇರೆ ಭಾಷೆಗಳನ್ನು ನೀನು ಮಾತಾಡ್ತೀಯಾ ಹಾಗಾದರೆ ಮಾತಾಡು ಒಬ್ಬೊಬ್ಬರು ಮಾತಾಡು ಒಬ್ಬರು ಮಾತಾಡಿದ ಮೇಲೆ ಒಬ್ಬರು ಮಾತಾಡಬೇಕು ಅದು ಕೂಡ ಅರ್ಥವನ್ನು ಹೇಳೋನು ಇಲ್ಲದೆ ಹೋದರೆ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಇರು ನೀನು ಮಾತಾಡು ಅಂದರೆ ದೇವರೊಟ್ಟಿಗೆ ಮಾತಾಡು ದೇವರೊಟ್ಟಿಗೆ ನೀನು ದೇವರೊಟ್ಟಿಗೆ ಮಾತನಾಡ್ಕೊ ಹೋಗು ದೇವರೊಟ್ಟಿಗೆ ಮಾತನಾಡ್ಕೊ ಹೋಗು ಸಭೆಯಲ್ಲಿ ಕೂಗಾಡಬೇಡ ಅದನ್ನು ಹೇಳ್ತಾನೆ ದೇವರು ಅಂದರೆ ಒಂದು ಭಾಷೆಯನ್ನು ಮಾತಾಡಬೇಕಾದ್ರೆ ಆ ಭಾಷೆಗೆ ಅರ್ಥವನ್ನು ಹೇಳಬೇಕಂತೆ ಅರ್ಥವನ್ನು ಹೇಳಬೇಕಂತೆ ಹಾಂ ಇಲ್ಲ ಬ್ರದರ್ ನಾನು ದೇವ್ರೊಟ್ಟಿಗೆ ಮಾತಾಡ್ತೀನಿ ಅಂದರೆ ದೇವ್ರೊಟ್ಟಿಗೆ ನೀನು ಮಾತಾಡಬೇಕಂದ್ರೆ ನೀನು ಹೋಗಿ ಮನೆಯಲ್ಲಿ ಹೋಗಿ ದೇವ್ರೊಟ್ಟಿಗೆ ಮಾತನಾಡ್ಕೊ ಸಭೆಯಲ್ಲಿ ಬೋಧನೆ ಮಾಡುವಾಗ ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ ವಟ ವಟ ಒಟ ಕೂಗಾಗಿದರೆ ಕೂಗಾಡಿದರೆ ದೇವ್ರ ಮಾತ್ರ ಬೇಡೋದಿಲ್ಲ ಸಹೋದರ ಒಟವಟನೆ ಅದು ಅದು ನೀನು ಕಲ್ತಿರುವಂಥದ್ದು ದೇವ್ರ ಪ್ರತ್ಯೇಕವಾಗಿ ಕೊಟ್ಟಿರುವಂಥ ಭಾಷೆ ಅಲ್ಲ ಅದು ದೇವ್ರು ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ತೀಯ ದೊಡ್ಡ ನೀನು ದೊಡ್ಡ ಕಳ್ಳ ನೀನು ಜನರನ್ನ ಮಾಯ ಮಾಡೋದಕ್ಕೆ ಜನರನ್ನ ಮರುಳು ಮಾಡೋದಕ್ಕೆ ಜನರನ್ನ ಮೋಸ ಮಾಡೋದಿಕ್ಕೆ ಮಾಡುವಂಥ ಕುತಂತ್ರ ಅದು ದೇವ್ರ ವಾಕ್ಯ ಏನಿದೆಯೋ ಅದನ್ನು ಚೆನ್ನಾಗಿ ಕಲಿ ದೇವ್ರ ವಾಕ್ಯ ಏನಿದೆಯೋ ಅದನ್ನು ಕಲ್ತುಕೊಂಡು ಧ್ಯಾನ ಮಾಡಿ ಪಾಲಿಸಿ ವಿಧೇನಾಗಿ ಹಿದ್ದದ್ದು ಹಾಗೆ ಸಮಾಜದಲ್ಲಿ ಬೋಧನೆ ಮಾಡು ನೀನು ಉಳಿತೀಯ ನಿನ್ನ ಸಭೆಯವರು ಕೂಡ ಉಳಿತಾರೆ ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀರಾ ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀರಾ ಏನು ಹೇಳಿದ್ದಾರೆ ನೋಡಿ ಮತ್ತೊಂದು ಸಾರಿ ನೋಡೋಣ ಮತ್ತೊಂದು ಸಾರಿ ಮತ್ತೊಂದು ಸಾರಿ ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಅಂದೇಲಿದ್ದಾಗ ಕನ್ನಡ ಮಾತನಾಡುವಂಥ ಸಭೆ ಇದ್ದಾಗ ಕೇರಳದಿಂದ ಒಬ್ಬ ಸೇವಕರು ಬಂದರು ಅಂತ ತಿಳ್ಕೊಳ್ಳಿ ಕೇರಳದಿಂದ ಸೇವಕರು ಬಂದಾಗ ಈ ಸೇವಕರು ವಾಕ್ಯವನ್ನು ಅಂದ್ಕೊಂಡಿದ್ದಾರೆ ಈ ಕನ್ನಡ ಮಾತನಾಡೋರಿಗೆ ಕೇರಳದವ್ರು ಏನಾಗ್ತಾರೆ ಅನ್ಯ ಭಾಷೆದವರು ಆಗ್ತಾರೆ ಅನ್ಯ ಭಾಷೆದವರು ಅವರು ಕ್ರೈಸ್ತಾರೆ ಆದರೆ ಅನ್ಯ ಭಾಷೆದವರು ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ ಮಾಡಬೇಕು ಇವಾಗ ಅನುವಾದ ಹೇಳಬೇಕಂತೆ ಅನುವಾದ ಅರ್ಥವನ್ನು ಹೇಳೋರು ಇರಬೇಕಂತೆ ಪಕ್ಕದಲ್ಲೇ ಅರ್ಥವನ್ನು ಹೇಳೋರು ಅರ್ಥವನ್ನು ಹೇಳೋದಿಲ್ಲದೆ ಹೋದ್ರೆ ಏನು ಮಾಡಬೇಕು ಸೇವಕನು ಸಭೆಯಲ್ಲಿ ಮೌನವಾಗಿ ಇರಬೇಕು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ತಾನು ಬಂದಂಥ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಹೋಗ್ಲಿ ಅದು ಹೇಳಿದ್ದಾನೆ ವಿನಃ ವಟ ಒಟ ಕೂಗಾಡುವಂಥ ಭಾಷೆಯಲ್ಲ ಮಗನೇ ನೀನು ನಂಬಿದ್ರು ನಂಬದಿ ಇದ್ರು ಇದು ನಿಜ ಇದು ನಿಜ ಇಂಟರ್ನ್ಯಾಷನಲ್ ಬೋಧಕನಾಗಿರ್ಬೋದು ದೊಡ್ಡ ಬೋಧಕನಾಗಿರ್ಬೋದು ಯಾರೇ ಆಗಿರ್ಬೋದು ಬೈಬಲ್ ಮುಂದೆ ತಲೆ ಬಾಗಿಸ್ಬೇಕು ಬೈಬಲ್ ಮುಂದೆ ತಲೆ ಬಾಗಿಸ್ಬೇಕು ಬೈಬಲ್ನ ಬಿಟ್ಟು ದೇವರ ವಾಕ್ಯವನ್ನು ಬಿಟ್ಟು ಬೋಧನೆ ಮಾಡಿದ್ರು ಕೇಳಿದ್ರು ಕಠಿಣವಾದ ತೀರ್ಪು ಕಠಿಣವಾದ ತೀರ್ಪಿದೆ ಕೆಳಗಡೆ ಮಾತು ನೋಡಿ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು ಅರ್ಥವನ್ನು ಹೇಳುವವನು ಇಲ್ಲದಿದ್ದರೆ ವಾಣಿಯನ್ನು ಅಂದರೆ ಅನ್ಯ ಭಾಷೆಯನ್ನು ಮಾತನಾಡುವವನು ಸಭೆಯಲ್ಲಿ ಸುಮ್ಮನಿರಲಿ ತನ್ನೊಂದಿಗೆಯೂ ದೇವರೊಂದಿಗೆಯೂ ಮಾತಾಡಿಕೊಳ್ಳಲಿ ತನ್ನೊಂದಿಗೆ ದೇವರೊಂದಿಗೆ ಮಾತಾಡಿಕೊಳ್ಳಲಿ ಹೋಗಪ್ಪ ಎಲ್ಲಿರ್ತಿಯಾ ಸಭೆಯಲ್ಲಿರ್ತಿಯಾ ಮಾತಾಡು ದೇವರಿಗೆ ಸ್ತೋತ್ರ ಹೇಳು ಸಭೆಯಲ್ಲಿ ನೀನು ಮಾತಾಡಬೇಕಾದರೆ ಅರ್ಥವನ್ನು ಹೇಳಬೇಕಂತೆ ಅರ್ಥವನ್ನು ಹೇಳದೇ ಇದ್ದರೆ ಮೌನವಾಗಿರಬೇಕು ಎಂದು ದೇವರು ಹೇಳಿರುವಂಥ ಮಾತು ಏನಿಲ್ಲ ಪರವಾಗಿಲ್ಲ ಇದು ಅನ್ಯ ಭಾಷೆ ಇದು ದೇವರ ಭಾಷೆ ನಾನು ಕೂಗಾಡ್ತೀನಿ ಅಂದರೆ ನರಕದಲ್ಲಿ ಕಠಿಣವಾದ ತೀರ್ಪಿರುತ್ತೆ ನರಕದಲ್ಲಿ ಬೆಂಕಿ ಕೊಂಡದಲ್ಲಿ ಆತ್ಮ ಸಾಯುವುದಿಲ್ಲ ಬೆಂಕಿ ಹಾರೋದಿಲ್ಲ ಅದಕ್ಕೆ ಅನೇಕರ ಬಂದು ಸ್ವಾಮಿ ಸ್ವಾಮಿ ಎಷ್ಟು ಸಾರಿ ಹಲ್ಲೇಲುವೆಗಳು ಹೇಳಿದೀವಿ ಗೊತ್ತಾ ಸ್ವಾಮಿ ಎಷ್ಟು ಸಾರಿ ದೆವ್ವಗಳನ್ನು ಬಿಡಿಸಿದೀವಿ ಗೊತ್ತಾ ಸ್ವಾಮಿ ಠಚ್ಛಂದ್ರೆ ಎಷ್ಟೋ ಸಾರಿ ಬಿದ್ದೋಗ್ಬಿಟ್ಟಿದ್ದಾರೆ ಗೊತ್ತಾ ಸ್ವಾಮಿ ಅಯ್ಯ ಪ್ರಭುವೇ ಮತ್ತ ಏನ ಸುವಾರ್ತೆ ಸುವಾರ್ತೆ ಮುಗಿ ಅದು ಓದ್ಬಿಟ್ಟು ಮುಗಿಸ್ತೀನಿ ಮತ್ತಾಯ್ ಬರೆದು ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಅಲ್ಲಿಯ ಹೇಳಿರುವುದರಿಂದ ಅನ್ಯ ಭಾಷೆಗಳನ್ನು ಮಾತನಾಡಿರುವುದರಿಂದ ಏನೇನೋ ಕೂಗಾಡಿರುವುದರಿಂದ ಟಚ್ ಎಂದು ಬಿಡಿಸಿರುವುದರಿಂದ ದೆವ್ವಗಳನ್ನು ಬಿಡಿಸಿದ್ವಿ ಅಂತ ಹೇಳುವುದರಿಂದ ರೋಗ ಹೋಯ್ತು ಅಂತ ಹೇಳುವುದರಿಂದ ಇವರು ಯಾರು ಕೂಡ ಪರಲೋಕಕ್ಕೂ ಹೋಗಲ್ಲ ದೇವರ ಜ್ಞಾನವನ್ನು ಕೇಳಿ ಆ ದೇವರ ಜ್ಞಾನದ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ಹೋಗ್ತಾರಂತೆ ಯಾರವರು ನೋಡಿ ಕೆಳಗಡೆ ಮಾತು ಸ್ವಾಮಿ 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 ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೆ ಪರಲೋಕ ರಾಜ್ಯಕ್ಕೆ ಸೇರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ಕೆಳಗಡೆ ಮಾತು ಅಂದರೆ ಹೇಳ್ತಾರೆ ಯಾವಾಗಿದ್ದು ಏಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬರ್ತಾರಲ್ಲ ಏಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ನೀತಿವಂತರೆಲ್ಲರೂ ಕೂಡ ಅಂದರೆ ವಾಕ್ಯದ ಪ್ರಕಾರ ಬದುಕಿರುವಂಥ ನೀತಿವಂತರೆಲ್ಲರೂ ಕೂಡ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ಯಾರ್ಯಾರು ನಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಮಹಿಮೇಶ್ವರೀರನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ ಇನ್ನೂ ಕೆಲವರು ದೇವರ ಅಂದರೆ ಬೈಬಲ್ ಇಟ್ಕೊಂಡು ತಪ್ಪು ತಪ್ಪು ಮಾಡಿರ್ತಾರೆ ನೋಡಿ ತಪ್ಪು ತಪ್ಪಾದ ಸುವಾರ್ತೆ ತಪ್ಪು ತಪ್ಪಾದ ಪ್ರಾರ್ಥನೆ ತಪ್ಪು ತಪ್ಪಾದಂಥ ಬೋಧನೆ ಮಾಡಿರ್ತಾರಲ್ವ ಇವರೆಲ್ಲರೂ ಬಂದು ಏನು ಹೇಳ್ತಾರೆ ಗೊತ್ತಾ ಏನು ಹೇಳುವಂಥದ್ದು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಹೇಳಿದ್ದೀವಿ ಏಸಯ್ಯ ನಿನ್ನ ಹೆಸರಿನ ಮೇಲೆ ಒಂದು ಗುಂಪು ಬರುತ್ತೆ ಮತ್ತೊಂದು ಗುಂಪು ನೋಡಿ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಿದ್ದೀವಿ ಆ ಕೂದಲ ಹಿಡ್ಕೊಂಡು ಪಟ ಪಟ ಅಂತ ಒಡ್ದು ಒಡ್ದು ದೆವ್ವ ಬಿಡಿಸಿದಿ ಗೊತ್ತಾ ಪ್ರಭುವೇ ಮತ್ತೊಬ್ಬರು ಬಂದು ನಿನ್ನ ಹೆಸರಿನ ಮೇಲೆ ಅನೇಕ ಮಹಾತ್ಕಾರ್ಯಗಳನ್ನು ಮಾಡಿದ್ದೀವಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಪ್ರಭುವೇ ಪ್ರಭುವೆ ಅಂತ ಎಲ್ಲರೂ ಬಂದು ನೋಡಿದ ಮೇಲೆ ಅವಾಗ ಯೇಸು ಪ್ರಭು ಏನು ಹೇಳ್ತಾರೆ ಗೊತ್ತಾ ಅವಾಗ ಯೇಸು ಪ್ರಭು ಮಾತೇನು ಗೊತ್ತಾ ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಎಲ್ಲರ ಮುಂದೆ ಇದು ಹೇಳ್ತಾರಂತೆ ಪ್ರಿಯರಿ ಅಂದರೆ ಹಲೇಲುಯ್ಯ ಅಂದರೆ ಏನು ಪ್ರೈಸ್ ಲಾಡ್ ಅಂದರೆ ಏನು ಅನ್ಯ ಭಾಷೆಗಳಂದರೆ ಏನು ಯಾವಾಗ ಹೇಳಬೇಕು ಎಲ್ಲ ವಿಷಯವನ್ನು ಕ್ಲುಪ್ತವಾಗಿ ಹೇಳಿದ್ದೀನಿ ಕ್ಲುಪ್ತವಾಗಿ ಹೇಳಿದ್ದೀನಿ ಇವೆಲ್ಲ ಅರ್ಥ ಮಾಡಿಕೊಂಡು ನ್ಯಾಯವಾಗಿ ಹೋಗ್ಬೇಕು ಅಲ್ಲೆಲ್ಲೂ ಹೇಳುತ್ತೆ ತಪ್ಪಲ್ಲ ಹೇಳ್ಬೋದು ಹೇಳಿದ ಮೇಲೆ ರಿಪೀಟ್ ಆಗಿ ದೇವರಿಗೆ ಸ್ತೋತ್ರಗಳು ಮಾಡಿದು ಹೋದರೆ ತಿರ್ಗಾ ಅವರು ಕೂಡ ಹಾಗೇ ಹೇಳಿದ್ರೆ ಹವಾಮಾನ ಅದು ಅದು ಹವಾಮಾನ ಮಾಡಿದ ಹಾಗೆ ಯಾಕೆಂದರೆ ತುಂಬ ವೀಡಿಯೋಗಳಿದೆ ತುಂಬ ವೀಡಿಯೋಗಳು ಮಾತನಾಡಿರುವಂಥ ವೀಡಿಯೋಗಳು ಇವರು ಮಾತಾಡಿರುವಂಥ ವೀಡಿಯೋಗಳಿದೆ ಯಾಕೆಂತಂದರೆ ಒಂದೇ ಪ್ರೀತಿಯಿಂದಾನೆ ಯಾಕೆಂದರೆ ಸರಿಯಾಗಲಿ ಅಂತ ಸರಿ ಮಾಡಿಕೊಡ್ರಿ ಅಂತೇಳಿ ದೇವರು ಅವಕಾಶ ಕೊಡ್ತಾ ಇದ್ದಾರೆ ಸರಿ ಮಾಡಿಕೊಂಡವರು ಶ್ರೇಷ್ಠರು ಭಾಗ್ಯವಂತರು ಏನಿಲ್ಲ ಪರವಾಗಿಲ್ಲ ನಾನು ಹಾಗೆ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಕಠಿಣವಾದ ತೀರ್ಪು ಸಹೋದರರೇ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಇದೆ ಎಂದು ಮರೆತು ತೀರ್ಪು ಇದೆ ಎಂದು ತಿಳಿದು ಅನೇಕರು ಬೋಧಕರಾಗಬೇಡಿ ಬೋಧಕರಾದರೆ ವಾಕ್ಯದ ಪ್ರಕಾರ ಬೋಧನೆಯನ್ನು ಕಲಿರಿ ವಾಕ್ಯದ ಪ್ರಕಾರ ಬೋಧನೆಯನ್ನು ಮಾಡಿ ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿರುತ್ತೆ ಅಂತೇಳಿ ದೇವ್ರು ಹೇಳಿದ್ದಾರೆ ಆದ್ದರಿಂದ ಜಾಗೃತಿ ಪಡಿಬ್ರಿ ದೇವರು ನಿಮ್ಮನ್ನು ನನ್ನನ್ನು ಆಸರಿಸರಿ ಎಲ್ಲರೂ ತಲೆ ಬಾಗಿಸ್ರಿ ಪ್ರಾರ್ಥನೆ ಮಾಡಿ ನಾನು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಇರೋ ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೇನೆ ತಂದೆ ಅಲ್ಲೆಲುಯ್ಯ ಅಂದರೆ ಏನು ಪ್ರೈಸ್ ದ ಲಾಡ್ ಅಂದರೆ ಏನು ಹೇಳಿದ ಮೇಲೆ ಹೇಗೆ ಹೇಳಬೇಕು ವಾಕ್ಯದ ಮೂಲಕ ಉತ್ತರ ಕೊಟ್ಟಿದ್ದೇನೆ ಎಷ್ಟು ಮಂದಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಬಲಪಡಿಸಿ ಎಲ್ಲರನ್ನು ಕನಿಕರಿಸಿ ಕಾಪಾಡಿ ತಂದೆಯ ದೇವರ ಪ್ರತಿಯೊಬ್ಬರೂ ವಾಕ್ಯಗಳನ್ನು ಕಲಿತು ಈ ಸಮಾಜದಲ್ಲಿ ನಿಮ್ಮ ಮಕ್ಕಳಾಗಿ ಭಕ್ತರಾಗಿ ನಿಮ್ಮ ಸೇವಕರಾಗಿ ಜೀವಿಸುವಂತೆ ಸಹಾಯ ಮಾಡಿ ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ವಾಕ್ಯಗಳನ್ನು ಕೇಳಿದವರು ಎಲ್ಲರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ ಆಮೆ ಎಲ್ಲರಿಗೂ ವಂದನೆಗಳು ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರೂ ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ